ವೇದಿಕೆಯ ಮೇಲೆ ಇರುವ ಹಾಗೂ ನನ್ನ ಮುಂದೆ ಇರುವ ಎಲ್ಲ ಕಲಿಸಬಲ್ಲ ಹಾಗೂ ಕಲಿಯುವ ಆಸಕ್ತಿಯುಳ್ಳ ಸಮುದಾಯಕ್ಕೆ ಪ್ರೀತಿಪೂರ್ವಕವಾದಂತಹ ವಂದನೆಗಳು. ಇದೊಂದು ವಿಶಿಷ್ಟವಾದ ಅವಕಾಶ. ನನ್ನ ಶಿಷ್ಯ ಅಬೂಬಕರ್ ಕಾಲೇಜ್ ಬಿಟ್ಟಿದ್ರು ಕೂಡ ಅವತ್ತಿನಿಂದ ಇವತ್ತಿನವರೆಗೆ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಏನೇ ಒಂದು ಸಮಸ್ಯೆ ಬಂದರೂ ಕೂಡ ನಾವು ಪರಸ್ಪರ ಚರ್ಚಿಸ್ತೇವೆ. ಒಂದು ಶಬ್ದದ ಅರ್ಥ, ಅದರ ವಿವಿಧ ಆಯಾಮಗಳು, ಎಲ್ಲದರ ಬಗ್ಗೆ ನಾವು ಆಗಿಂದಾಗಿ ಚರ್ಚಿಸ್ತಾ ಇರ್ತೇವೆ. ಹಾಗಾಗಿ ನಮ್ಮ ನಡುವೆ ಒಂದು ರೀತಿಯ ವಿಶಿಷ್ಟವಾದ ಸ್ನೇಹ, ಪ್ರೀತಿ, ಸಂಬಂಧ, ಅದು ಕಾರಣವಾಗಿಯೇ ನಾನೀಗ ಇಲ್ಲಿಗೆ ಬರುವುದಕ್ಕೆ ಆಸ್ಪದ ಆಯಿತು. ಮುಸ್ಲಿಂ ಸಮುದಾಯದ ಒಳಗಡೆ ಬರವಣಿಗೆ ಮಾಡುವವರು ಹೆಚ್ಚು ಇಲ್ಲ ಎನ್ನುವಂಥದ್ದು ಒಂದು ಇದೆ, ಅದನ್ನು ನಾನು ಯಾವತ್ತೂ ಗುರುತಿಸಿದ್ದೇನೆ. ಬರವಣಿಗೆ ಮಾಡುವಂಥದ್ದು ನಮ್ಮ ಕಾದರ್ ಶಾ ಅವರು ಹೇಳಿದ ಹಾಗೆ ಸುಲಭದ ಕೆಲಸ ಅಲ್ಲ, ಆದರೆ ಅದನ್ನು ಸುಲಭ ಮಾಡಿಕೊಳ್ಬಹುದು. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡಿದ್ರೆ, ಮತ್ತೆ ಒಂದು ಸಾಧನೆ ಮಾಡಬೇಕು ಎನ್ನುವಂತಹ ಮನಸ್ಸು ನಮಗಿದ್ರೆ, ಅದರ ಒಳಗಡೆ ನಾವು ಸಂಪೂರ್ಣವಾಗಿ ಲಯವಾಗುವಂತಹ ವಿಲೀನವಾಗುವಂತಹ ಮನಸ್ಸನ್ನು ನಾವು ಮಾಡಿದ್ರೆ ನಾವು ಬರಹಗಾರರಾಗಬಹುದು. ಯಾವತ್ತೋ ಒಂದು ದಿವಸ ಹುಣ್ಣಿಮೆಗೊಮ್ಮೆ, ಅಮಾವಾಸ್ಯೆಗೊಮ್ಮೆ ಒಂದು ಪದ್ಯದ ನಾಲ್ಕು ಸಾಲುಗಳನ್ನು ಗೀಚಿ ಅಲ್ಲಿ ಬದಿಯಲ್ಲಿಟ್ಟರೆ ಅದೊಂದು ಬರಹ ಆಗೋದಿಲ್ಲ. ಅದೊಂದು ಒಂದು ಸಾಧನೆ, ಒಂದು ಸಿದ್ಧಿ. ಅದರ ಹಿನ್ನೆಲೆಯಲ್ಲಿ ನಾವು ತುಂಬ ಪರಿಶ್ರಮ ಪಡಬೇಕು. ನನ್ನಂಥವರು ಮುಖ್ಯವಾಗಿ ನಾನು ಬರವಣಿಗೆ ಶುರು ಮಾಡಿದ ದಿವಸಗಳಲ್ಲಿ ಬರೆದಂಥ ಪದ್ಯವನ್ನೆಲ್ಲ ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆವಾಗ ನಮ್ಮ ಮನೆಯಲ್ಲಿ ಒಬ್ಬರು ಸಾಹಿತಿ ಇದ್ದವರು ಹೇಳಿದ್ರು, ಯೋ ಕಳಿಸ್ಲಿಕ್ಕೆ ಅಂದ್ರೆ ಪತ್ರಗಳಿಗೆ ಕಳಿಸ್ಲಿಕ್ಕೆ, ಅದೆಲ್ಲ ವಾಪಸ್ ಬರ್ತಾ ಇತ್ತು. ನಾನು ಹೇಳಿದೆ, ಎಷ್ಟು ಬರೀತೆ ನಾನು, ಬರೆದು ಕಳಿಸ್ತಾ ಇದ್ದೇನೆ ಅಂಚೆ ಚೀಟಿ ಅಂಟಿಸಿ ಸಂಪಾದಕರಿಗೆ, ಅದೆಲ್ಲ ವಾಪಸ್ ಬರ್ತಾ ಇದೆ ಅಂತ. ಅವ್ರು ಹೇಳಿದ್ರು, ನೀನು ಬರೀ ಕಸದ ಬುಟ್ಟಿಗೆ ಹಾಕು, ಬರೀ ಕಸದ ಬುಟ್ಟಿಗೆ ಹಾಕು, ನಿನ್ನ ಕಸದ ಬುಟ್ಟಿ ತುಂಬುತ್ತಾ ಇರಲಿ. ಒಂದಷ್ಟು ಕಾಲ ಕಸದ ಬುಟ್ಟಿಯಲ್ಲಿ ನಿನ್ನ ಬರಹಗಳು ತುಂಬಿ ಆದ ಮೇಲೆ ನೀನೊಬ್ಬ ಬರಹಗಾರನಾಗ್ತೀಯ. ಇಷ್ಟು ಬೇಗ ನೀನೊಂದು ಬರೆದಿದ್ದ ಕವನ ವಾ ನೋಡಿ ಅಂತ ಹೇಳಿದ್ರೆ, ನನ್ನ ಕವನವನ್ನ ಇತರ ಕವಿಗಳ ಕವನ ಜೊತೆ ತುಲನೆ ಮಾಡಿ ನೋಡಿದ್ರೆ ನನ್ನ ಕವನ ಕವನವೇ ಅಲ್ಲ. ಹಾಗಾಗಿ ನಾನು ಬಹಳ ಎಚ್ಚರಿಕೆಯಿಂದ ಕವನ ಬರಿಬೇಕು ಎನ್ನುವಂತ ಒಂದು ಬೋಧೆಯನ್ನ, ಎಚ್ಚರವನ್ನ ಅವ್ರು ನನಗೆ ಆ ದಿವಸ ಕೊಟ್ರು. ಆಮೇಲೆ ನಾನು ತುಂಬಾ ಬರೀಲಿಕ್ಕೆ ಶುರು ಮಾಡಿದೆ. ಬರ್ದೆ ಯಾವುದನ್ನು ಪ್ರಕಟಪಡಿಸಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ನಾನು ಪ್ರಕಟಪಡಿಸುವಂತ ಗೋಜಿಗೆ ಹೋಗ್ಲಿಲ್ಲ. ಬಹಳ ಮುಖ್ಯವಾಗಿ ತೆಗೆದು ತೆಗೆದು ಕಸದ ಬುಟ್ಟಿಗೆ ಹಾಕ್ತಾ ಇದ್ದೆ. ಮತ್ತೆ ಮತ್ತೆ ಮೆಲ್ಲಗೆ ನನ್ನ ಮಿತ್ರರಿಗೆಲ್ಲ ತೋರಿಸ್ಲಿಕ್ಕೆ ಶುರು ಮಾಡಿದೆ. ನೋಡಿ ಇದು, ಇದೊಂದು ನೋಡಿ ನಾನು ಬರೆದಿದ್ದೇನೆ, ಇದೊಂದು ನೋಡಿ ನಾನು ಬರೆದಿದ್ದೇನೆ ಅಂತ. ಅವರೆಲ್ಲಾದ್ರೂ ಇದನ್ನ ಸ್ವಲ್ಪ ಮಟ್ಟಿಗೆ ಮೆಚ್ಚಿದ್ರೆ ಮತ್ತೊಬ್ಬರಿಗೆ ತೋರಿಸ್ತಾ ಇದ್ದೆ. ಒಳ್ಳೆ ಸಾಹಿತಿಗೆ ತೋರಿಸ್ಲಿಕ್ಕೆ ಧೈರ್ಯ ಬರಲಿಕ್ಕೆ ತುಂಬಾ ಸಮಯ ಹಿಡಿಯಿತು. ಹಾಗೆ ಹಂತ ಹಂತವಾಗಿ ಇತರ ಜೊತೆಗೆ ನನ್ನ ಸಾಹಿತ್ಯವನ್ನು ನಾನು ಬರೆದನ್ನ ಹಂಚುತ್ತಾ ಹಂಚುತ್ತಾ ಮತ್ತು ಅವರ ಫೀಡ್ಬ್ಯಾಕ್ ನಾನು ಪಡೀತಾ ಪಡೀತಾ ಈಗ ನಾನು ಸಣ್ಣ ಮಟ್ಟದ ಒಂದು ಬರಹಗಾರನಾಗುವುದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಮಾಡಿಕೊಂಡವ ಎನ್ನುವಂಥದ್ದು ನನಗೆ ಒಂದು ಮನಸ್ಸಿಗೆ ಬಂತು. ಅಲ್ಲಿಂದ ಮೊದಲುಗೊಂಡು ನಾನು ಹಂತ ಹಂತವಾಗಿ ಒಂದೊಂದೇ ಸಣ್ಣ ಸಣ್ಣ ಪದ್ಯಗಳನ್ನು ಬರೀತಾ ಅಥವಾ ಒಂದು ಸಣ್ಣ ಗದ್ಯವನ್ನು ಬರೀತಾ ಹೀಗೆ ನಾನು ಶುರು ಮಾಡಿದೆ. ಕಥೆ ಬರಿಬೇಕಾದ್ರೆ ನನಗೆ ತುಂಬ ಸಮಯ ಹಿಡಿತು. ನಾನು ಬರೀಲಿಕ್ಕೆ ಶುರು ಮಾಡಿದ್ದು ನನ್ನ SSLC ದಿವಸಗಳಲ್ಲಿ, 10ನೇ ತರಗತಿಯಲ್ಲಿದ್ದಾಗ ನನ್ನ ಮೊದಲ ಕವನ ಪ್ರಕಟ ಆಯಿತು. ಅದು ನನಗೆ ದೊಡ್ಡ ಸಂಗತಿಯಾಗಿತ್ತು. ನಾನು ಆ ಪ್ರಕಟವಾದಂತಹ ಮಾಸಪತ್ರಿಕೆಯನ್ನು ಹಿಡ್ಕೊಂಡು ಎಲ್ಲ ಗೆಳೆಯರ ಹತ್ರ ಹೋಗ್ತಾ ಇದ್ದೆ. ಅಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿದ್ದ ಹೋಟೆಲ್, ಅಲ್ಲಿಗೆ ಯಾರ್ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದೆ. ಆ ಬಂದವರ ಎದುರುಗಡೆ ನನ್ನ ಗುರುತದವರಿದ್ದಾರೆ ಅಂತ ನೋಡ್ತಾ ಇದ್ದೆ. ಹೋಗಿ ಅವರಿಗೆ ನನ್ನ ಈ ಪದ್ಯವನ್ನು ತೋರಿಸ್ತಾ ಇದ್ದೆ. ಅಂದ್ರೆ ನನ್ನ ರೋಮಾಂಚನವನ್ನು ನಾನು ಹೇಳ್ತಾ ಇರುವಂಥದ್ದು, ಒಂದು ಹೊಸ ಸೃಷ್ಟಿಯಾದಾಗ, ಒಂದು ತಂದೆ ತಾಯಿಯರಿಗೆ ಒಂದು ಹೊಸ ಮಗು ಉದಯ ಆದಾಗ ಯಾವ ಖುಷಿ ಆಗ್ತದೆಯೋ ಅದೇ ಖುಷಿ ನಮಗೂ ಕೂಡ ಸಿಗ್ತದೆ ಈ ಬರವಣಿಗೆ ಮೂಲಕ. ಒಂದು ಹೊಸ ಪ್ರಸವ, ಆ ಪ್ರಸವಕ್ಕೆ ವೇದನೆ ಇದೆ, ಆ ವೇದನೆಯನ್ನೆಲ್ಲ ಅನುಭವಿಸಿಕೊಂಡು ನಾವು ಪ್ರಸವಿಸ್ತೇವೆ. ಹಾಗಾದಾಗ ಆ ಮಗುವನ್ನು ತಗೊಂಡು ಎಲ್ರಿಗೂ ತೋರಿಸೋದು, ಎಲ್ಲರ ಆಶೀರ್ವಾದ ಕೇಳಿಕೊಂಡು ಎಲ್ಲರಿಗೂ ಹೀಗೆ ಖುಷಿ ಪಡುವಂಥದ್ದು. ಹಾಗೆ ಎಲ್ಲರಿಂದಲೂ ಸ್ವಲ್ಪ ಒಳ್ಳೆಯ ಇದು ಮಾತುಗಳು ಸಿಕ್ಕಿದಾಗ ನಮಗೂ ಕೂಡ ಸ್ವಲ್ಪ ಹಿತ ಆಗ್ತದೆ. ನಿಧಾನವಾಗಿ ನಾವು ಹೆಚ್ಚೆಚ್ಚು ಬರಲಿಕ್ಕೆ ಶುರು ಮಾಡ್ತೇವೆ. ಆದರೆ ಒಂದು, ಎಲ್ಲ ಮಾತುಗಳು
ನಿಮ್ಗೆ ಸಿಕ್ಕುವಂತ ಫೀಡ್ ಬ್ಯಾಕ್ ಗಳು ಒಳ್ಳೇದು ಅಂತ ಅವರು ಕೊಟ್ಟರು ಕೂಡ, ಯಾಕಂದ್ರೆ ನಿಮಗೆ ಒಂದು ಮುಖಸ್ತುತಿ. ನಿನ್ನೆ ನಾನೊಂದು ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ದೆ, ಅದು ಎಷ್ಟು ದರಿದ್ರವಾಗಿತ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ನಾನು ಹೇಳೋದು ಬೇಡ. ಆದ್ರೆ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಸಿನಿಮಾ ನೋಡ್ಲೇಬೇಕಾಗಿತ್ತು, ಯಾಕಂದ್ರೆ ನನ್ನ ಗೆಳೆಯ ನಿರ್ದೇಶನ ಮಾಡಿದಂತ ಸಿನಿಮಾ. ಸಿನಿಮಾಕ್ಕೆ ಹೋಗಿ ಸಿನಿಮಾ ನೋಡಿದೆ, ಹೊರಗೆ ಬಂದ ಮೇಲೆ ಕೂಡ್ಲೇ ಬೆಂಗಳೂರಿಂದ ಫೋನು. ನೋಡಿದ್ರಲ್ಲ, ಹೌದು, ಏನ್ ಮಾಡುವ ನಾನು, ಏನ್ ಹೇಳುವ ನಾನು ಅವನಿಗೆ. ನಾನು ನನ್ನ ಇನ್ನೊಬ್ಬ ಗೆಳೆಯನಿಗೆ ಕೇಳಿದೆ, ನಾನು ಇಂಟರ್ವೆಲ್ ನಲ್ಲಿ ಮುಂದಿನ ಬಗೆ ಹೇಗಿದೆ, ಹೀಗೆ ಇದೆಯಾ ಅಂತ. ಯಾಕಂದ್ರೆ ಇಂಟರ್ವೆಲ್ ನಲ್ಲಿ ನಾನು ಹೇಳ್ಬೇಕು ಅಂತ ಯೋಚನೆ ಮಾಡಿದ್ದೆ. ಇಲ್ಲ, ಕೊನೆಯ ಬಗೆ ಚೆನ್ನಾಗಿದೆ, ನೀವು ಅಲ್ಲೇವರೆಗೆ ಕೂತ್ಕೊಳ್ಳಿ ಅಂತ. ನಾನು ಮತ್ತೆ ಕಷ್ಟಪಟ್ಟು ಕೊನೆಯ ಭಾಗದವರೆಗೆ ಕೂತೆ. ಈ ನನ್ನ ನಿರ್ದೇಶಕ ಗೆಳೆಯ ನನಗೆ ಫೋನ್ ಮಾಡಿದಾಗ ನಾನು ಏನು ಹೇಳಿ ಅವನಿಗೆ, ದರಿದ್ರ ಸಿನಿಮಾ ಮಾಡಿದ್ದೆ ನೀನು ಅಂತ ಹೇಗೆ ಹೇಳಿ, ಮುಖಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಹೇಳಿದೆ, ಆ ಕೊನೆಯ ಭಾಗ ಚೆನ್ನಾಗಿತ್ತು, ಆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ಆ ಕೊನೆಗೆ ಎಂಡ್ ಮಾಡಿದ್ರಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳಿದೆ. ಹೇಳಬೇಕಾಗುತ್ತೆ. ಹಾಗೆಯೇ ನಾವು ಬರೆದಂತಹ ಬರವಣಿಗೆ ಎಷ್ಟೋ ಸಂದರ್ಭಗಳಲ್ಲಿ ಏನು ಚೆನ್ನಾಗಿರೋದಿಲ್ಲ, ಆದ್ರೆ ನಮ್ಮ ಗೆಳೆಯರು ಏನ್ ಮಾಡ್ತಾರೆ, ಏ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಬರೆದಿದ್ಯಾ, ನಾವು ಉಬ್ಬಿ ಹೋಗ್ತೇವೆ. ಬೇಡ, ನಾವು ಉಬ್ಬು ಬೇಕಿದ್ರೆ ತುಂಬಾ ಎಚ್ಚರ ವಹಿಸ್ಬೇಕು. ಒಬ್ಬೊಬ್ಬ ಒಂದೊಂದು ಬಗೆಯ ವಿಮರ್ಶೆಯನ್ನು ಮಾಡ್ತಾನೆ ನಿಮ್ಮ ಕೃತಿಯ ಕುರಿತು, ನಿಮ್ಮ ಬರವಣಿಗೆ ಕುರಿತು. ಆ ಎಲ್ಲ ವಿಮರ್ಶೆಗಳನ್ನ ನೀವು ತೆಕ್ಕೊಳ್ಬೇಕು. ತೆಕ್ಕೊಂಡ ಮೇಲೇನೆ ನೀವು ನಿಜವಾದಂತಹ ಒಬ್ಬ ಬರಹಗಾರ ಹೌದೋ ಅಲ್ವೋ ಅಂತ ಒಂದು ತೂಕ ಮಾಡುವುದಕ್ಕೆ ಸಾಧ್ಯ ಆಗುವಂತದ್ದು. ಅದರಲ್ಲಿ ನಿಮ್ಗೆ ನಿಮ್ಮನ್ನು ಸಿಕ್ಕಾಬಟ್ಟೆ ಟೀಕೆ ಮಾಡಬಹುದು. ಇಂಗ್ಲಿಷ್ ವಿಮರ್ಶಕರೆಲ್ಲ ಹಾಗೇನೆ ಖಡಾಖಂಡಿತವಾಗಿ ಹೇಳ್ತಾರೆ ಇದು ಹೀಗೆ ಅಂತ. ನಮಗೆ ನಮ್ಮ ಪ್ರಜ್ಞೆಯಲ್ಲಿ ನಾವು ಸ್ವಲ್ಪ ವಿಮರ್ಶೆಯ ದಾರಿಗಿಂತ ಸ್ವಲ್ಪ ಮೀಮಾಂಸೆಯ ದಾರಿಯಲ್ಲಿ ಇರುವವರು. ಈ ಮೀಮಾಂಸೆ ಅನ್ನೋದು ವಿಮರ್ಶೆಗಿಂತ ಸ್ವಲ್ಪ ಬೇರೆ ಇದೆ. ಈ ಮೀಮಾಂಸೆ ಏನ್ ಹೇಳ್ತದೆ, ಅಲ್ಲಲ್ಲಿಗೆ 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 ಅಡ್ಜಸ್ಟ್ ಮಾಡಿ ಕೊಡ್ತದೆ. ವಿಮರ್ಶೆ ಆಗಲ್ಲ, ಕಟುವಾಗಿರ್ತದೆ, ಟಕ್ ಅಂತ ಒಂದು ಕಡ್ಡಿ ಎರಡು ತುಂಡು, ಅದನ್ನ ನಮಗೆ ಸಹಿಸ್ಲಿಕ್ಕೆ ಬರೋದಿಲ್ಲ. ನಾವು ಲೇಖನೆಯನ್ನು ಬಿಟ್ಟು ಬಿಡ್ತೇವೆ. ನಾನು ಈ ತರದ ಇಂಗ್ಲಿಷ್ ವಿಮರ್ಶೆ ಓದುವಂತ ದಿವಸಗಳಲ್ಲಿ ಒಂದು ನಾಟಕದ ಬಗ್ಗೆ ಉದಯವಾಣಿ ಪತ್ರಿಕೆಯಲ್ಲಿ ಒಂದು ಲೇಖನ ಬರ್ತದೆ. ಅದು ಹೊಸದಾಗಿ ಹುಟ್ಟಿದ ತಂಡ, ಆ ತಂಡ ಒಂದು ದರಿದ್ರವಾದ ನಾಟಕವನ್ನು ಮಾಡಿತ್ತು. ನಾನು ಸಾಮಾನ್ಯವಾಗಿ ಹಾಗೆ ಬರೆಯುವುದಿಲ್ಲ, ಆದಷ್ಟು ಬೀಟಿಂಗ್ ಅಬೌಟ್ ದಿ ಬುಷ್ ಅಂತಾರಲ್ಲ ಆ ತರ ಹೀಗೆ ಸುತ್ತಿ ಬೆಳೆಸಿ ಹೇಳಿ ಹೇಳ್ಬೇಕಾದನ್ನು ಹೇಳುವ ಒಂದು ಕ್ರಮ ನನ್ನದು. ಆದ್ರೆ ಆ ದಿವಸ ಏನೋ ತುಂಬಾ ತಲೆಚಿಟ್ಟು ಹಿಡೀತು ಅಂತ ನಾನು ಬಗ್ಗೆ ಅದ್ರ ಅವರು ಏನು ಪ್ರದರ್ಶನ ಮಾಡಿದಂತ ನಾಟಕದ ಬಗ್ಗೆ ಬಹಳ ಕಟುವಾಗಿ ಬರೆದು ಬಿಟ್ಟೆ. ಅದು ಎಷ್ಟು ಪರಿಣಾಮ ಬೀರಿತು ಅಂತ ಹೇಳಿದ್ರೆ, ಆ ಸಂಸ್ಥೆಯನ್ನು ಅವರು ಬರ್ಖಾಸ್ತ್ ಮಾಡಿದ್ರು. ಅಲ್ಲಿಂದ ಮೊದಲುಗೊಂಡು ಅವರು ನಾಟಕ ಮಾಡಲಿಲ್ಲ. ಇದು ಕೂಡ ಕಷ್ಟ. ನಮ್ಮ ಬರವಣಿಗೆಯನ್ನ ಇತರರು ಟೀಕೆ ಮಾಡುವಾಗ ಖಂಡ ತುಂಡವಾಗಿ ಟೀಕೆ ಮಾಡಿ ಅದನ್ನ ಅದು ಇನ್ನು ಮುಂದೆ ನೀನು ಬರಿಬೇಡಪ್ಪ ಎನ್ನುವಂತ ಸ್ಥಿತಿಗೆ ನಮ್ಮನ್ನು ತಲುಪಿಸಿಬಿಟ್ರೆ ನಮ್ಮ ಲೇಖನಿ ನಮ್ಮ ಕೈಯಿಂದ ಬಿದ್ದು ಹೋಗ್ತದೆ. ಇಂತಹ ಸಂದರ್ಭಗಳು ಅನೇಕ ಬರುವ ಸಾಧ್ಯತೆಗಳಿವೆ ನಿಮ್ಮ ಬದುಕಿನಲ್ಲಿ ಕೂಡ. ಆದ್ರೆ ಎಲ್ಲವನ್ನ ಮೀರುವಂತ ಒಂದು ಪ್ರಯತ್ನವನ್ನ ನಾವು ಪಟ್ಟು ಎಷ್ಟೇ ಕಷ್ಟ ಪ್ರಾರಂಭಿಕ ಹಂತದಲ್ಲಿ ಆದರೂ ಕೂಡ ಅದನ್ನು ಹೇಗೆ ಹಂತ ಹಂತವಾಗಿ ಮೀರಬಹುದು ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಲೋಚನೆಯನ್ನು ಮಾಡ್ತಾ ಬರಬೇಕು. ಅಬೂಬಕರ್ ಹೇಳಿದ್ರು, ನಮ್ಮ ಧಾರ್ಮಿಕ ವಿಚಾರಗಳನ್ನು ಹೇಳುವವರಿಲ್ಲ ನಮ್ಮ ಸಮಾಜದ ಒಳಗಡೆ ಅಂತ. ಅದು ಒಂದು ಭಾಗ. ನಾನಾದ್ರೆ ಅಬೂಬಕರಿಗೆ ಇನ್ನೊಂದು ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಧಾರ್ಮಿಕ ವಿಚಾರವನ್ನು ನೀವು ಬರೀರಿ, ಅದರ ಕುರಿತು ಹೆಚ್ಚೆಚ್ಚು ಜನಪ್ರೀತಿ ಜನಗಳಿಗೆ ವಿಚಾರಗಳು ತಿಳ್ಕೊಳ್ಬೇಕು, ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇತ್ಯಾದಿಗಳೆಲ್ಲವೂ ಸರಿಯೇ. ಅದರ ಜೊತೆಗೇನೆ ಅವರು ಸಾಹಿತ್ಯದ ಇತರ ಮಗ್ಗುಲಿಗೂ ಕೂಡ ಎಲ್ಲರಿಗೂ ಹೊಂದಾಣಿಕೆ ಆಗುವ ರೀತಿ, ಈಗ ಹಂಸಮಲರ್ ಬರೆಯುವ ರೀತಿಯಲ್ಲಿ ಅವರ ಬರಹಗಳಲ್ಲಿ ಎಲ್ಲ ಬಗೆಯ ಸಮಾಜದ ಎಲ್ಲ ಮಂದಿಗೂ ಕೂಡ ಸಲ್ಲುವಂತಹ ಬರವಣಿಗೆ ಕೂಡ ಸೇರ್ತದೆ ಇರ್ತದೆ. ಈಗ ನಾವು ಕೇರಳದ ವೈಕಂ ಮೊಹಮ್ಮದ್ ಬಷೀರನ್ನಾಗ್ಲಿ, ಪುನತಿಲ್ ಕುಂಜಬ್ದುಲ್ಲರನ್ನಾಗ್ಲಿ, ಅಥವಾ ಯು ಎ ಖಾದರ್ನಾಗ್ಲಿ, ನಾವು ಇವರೊಬ್ಬ ಮುಸ್ಲಿಂ ಬರಹಗಾರ ಅಂತ ನಾವು ಹೇಳೋದಿಲ್ಲ. ನಾವು ಅಂದ್ರೆ ಇಡೀ ಕೇರಳವೇ ಹೇಳೋದಿಲ್ಲ, ಯಾಕಂದ್ರೆ ಅವರು ಇಡೀ ಒಂದು ಒಂದು ದೊಡ್ಡ ಪ್ರವಾಹದಲ್ಲಿ ಅವರು ಕೂಡ ಈಜುತ್ತಾ ಇದ್ದಾರೆ. ಹಾಗಾಗಿ ಅವರೊಬ್ಬ ಪ್ರತ್ಯೇಕ ಬರಹಗಾರನಲ್ಲ, ಅವರು ಸಮಾಜದ ಬರಹಗಾರ. ಸಮಾಜದ ಎಲ್ಲ ಆಗು ಹೋಗುಗಳನ್ನ, ಒಳಿತು ಕೆಡುಕುಗಳನ್ನ ಎಲ್ಲವನ್ನ ತಮ್ಮ ಸಾಹಿತ್ಯದ ಒಳಗಡೆ ಸೇರಿಸಿಕೊಂಡು ಅವರು ಮುಂದಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಸಮಾಜಕ್ಕೆ ಬಹಳ, ಇಡೀ ಸಮಾಜಕ್ಕೆ ಬಹಳ ಬೇಕಾದವರಾಗ್ತಾರೆ. ಹಾಗೆ ನೀವು ಕೂಡ ಬರೆಯುವಾಗ ನಿಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ನೀವು ಬರ್ಕೊಳ್ಳಿ, ಪರವಾಗಿಲ್ಲ, ಅದು ಒಂದು ಹಂತ, ಒಂದು ಭಾಗ. ಆದ್ರೆ ಎರಡನೇ ಭಾಗದಲ್ಲಿ ನೀವು ಬರೆಯುವಾಗ ಅದು ಇಡೀ ನಮ್ಮ ಎಲ್ಲ ಅಣ್ಣ ತಮ್ಮಂದಿರಿಗೆ ಸಲ್ಲಬೇಕು, ಇಡೀ ದೇಶಕ್ಕೆ ಸಲ್ಲಬೇಕು, ಇಡೀ ರಾಜ್ಯಕ್ಕೆ ಸಲ್ಲಬೇಕು. ಆ ತರದ ಬರವಣಿಗೆಯನ್ನು ಕೂಡ ನೀವು ಬರಿಬೇಕಾದ ಅಗತ್ಯ ಇದೆ. ಆಗ ಮಾತ್ರವೇ ನಿಮ್ಮ ಮುಸ್ಲಿಂ ಬರಹಗಾರರು ಮೇಲಕ್ಕೆದ್ದು ಕನ್ನಡದ ಬರಹಗಾರರಾಗ್ತಾರೆ, ನಮ್ಮ ಬರಹಗಾರರಾಗ್ತಾರೆ.
ಅಂದ್ರೆ ಒಂದೇ ದೋಣಿಯಲ್ಲಿ ನಾವು ಹೋಗ್ತಾ ಇರ್ತೇವೆ, ಎರಡು ದೋಣಿಯಲ್ಲಿ ಕಾಲಿಡುವಂತ ಪ್ರಮೇಯ ಬಂದರೆ ಅದನ್ನು ಒಂದು ಪ್ರತ್ಯೇಕವಾದಂತಹ ಅಂಗವನ್ನ ನೀವು ಉಳಿಸಿಕೊಳ್ಳಿ. ಅಬೂಬಕರ್ ಹೇಳಿದಾಗ ನೀವು ಉಳಿಸಿಕೊಳ್ಳಿ, ಎಸ್ ಅದು ಬೇಕಾಗ್ತದೆ. ಧಾರ್ಮಿಕ ವಿಚಾರಗಳನ್ನ ಜನಗಳಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಡಬೇಕು, ಯಾವುದು ಒಳ್ಳೆಯ ಕೆಲಸ ಎನ್ನುವುದನ್ನು ಜನಗಳಿಗೆ ತಿಳಿಸಬೇಕು. ಅದೇ ತರದಲ್ಲಿ ಎರಡನ್ನ ಕ್ಲಬ್ ಮಾಡುವಂತ ಕೆಲಸವನ್ನ ನೀವು ಮಾಡಬೇಕಾಗ್ತದೆ ಅಂತ ಒಂದು. ಈಗ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡಬೇಕು, ಮಾತಾಡುವಾಗ ನಾನು ಏನನ್ನ ನಿಮ್ಗೆ ಹೇಳಬೇಕು ಎನ್ನುವುದ್ರ ಬಗ್ಗೆ ನನಗೆ ಸ್ವಲ್ಪ ಗೊಂದಲ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಸ್ಟಾಬ್ಲಿಷ್ ಆದಂತಹ ಬರವಣಿಗೆಗಾರರು ಕೂಡ ನಿಮ್ಮಲ್ಲಿ ಇದ್ದೀರಿ, ಮತ್ತು ಹೊಸದಾಗಿ ಶುರು ಮಾಡುವವರು ಕೂಡ ನಿಮ್ಮಲ್ಲಿ ಇದ್ದೀರಿ. ಹಾಗಾಗಿ ನನ್ನ ಮಾತು ಯಾರಿಗೆ ಅನ್ವಯ ಆಗ್ತದೆ ಎನ್ನುವುದ್ರ ಬಗ್ಗೆ ನನಗೆ ಸಣ್ಣ ಸಂದೇಹ ಇದೆ. ಆದ್ರೆ ನಾನೀಗ ಮಾತಾಡುವಾಗ ನಿಮ್ಮಲ್ಲಿ ಯಾರೂ ಬರವಣಿಗೆಗಾರರಿಲ್ಲ, ನೀವೆಲ್ಲರೂ ಹೊಸದಾಗಿ ಬರವಣಿಗೆ ಶುರು ಮಾಡಿದವರು ಎಂಬ ಭಾವನೆಯನ್ನ ಇಟ್ಟುಕೊಂಡು ಮಾತಾಡುವ ರೀತಿಯಲ್ಲಿ ನಾನು ಮಾತಾಡ್ತೇನೆ. ನಿಮ್ಗೆ ಗೊತ್ತಿದ್ರೂ ಕೂಡ ನೀವು ಗೊತ್ತಿಲ್ಲ ಅಂತ ಅಂದ್ಕೊಂಡು ಮತ್ತೊಮ್ಮೆ ಗೊತ್ತು ಮಾಡಿಕೊಳ್ಳಿ ಎಂಬ ರೀತಿಯಲ್ಲಿ. ಮೊದಲಾಗಿ ನಾನು ಹೇಳಬೇಕಾಗಿರುವಂಥದ್ದು ನಿಮ್ಮ ಬರವಣಿಗೆ ಭಾಷೆಯ ಬಗ್ಗೆ. ನೀವು ಎಷ್ಟರ ಮಟ್ಟಿಗೆ ಕನ್ನಡದ ಪದಗಳನ್ನ ನಿಮ್ಮ ಮಸ್ತಕದಲ್ಲಿ ತುಂಬಿಸಿಕೊಂಡಿದ್ದೀರಿ ಅನ್ನೋದು ನನಗೆ ಗೊತ್ತಿಲ್ಲ. ಭಾಷೆ ಅಭಿವ್ಯಕ್ತಿಗೊಳ್ಬೇಕಾಗಿದ್ದರೆ ಸಾಕಷ್ಟು ನಮ್ಮ ಮಸ್ತಕದಲ್ಲಿ ತುಂಬಿರಬೇಕು, ಅದು ಹೊರಗೆ ಬರುವಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಆಶ್ಚರ್ಯ ಆಗ್ತದೆ, ನಾವೊಂದು ಬರವಣಿಗೆ ಮಾಡಿದಾಗ ಈ ಪದ ನನಗೆ ಗೊತ್ತಿತ್ತಾ, ಇದು ಯಾವಾಗ ನಾನು ಕಲಿತದ್ದು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಹಾಗೆ ಆಶ್ಚರ್ಯ ಆಗುದು ಯಾವಾಗ ಅಂತ ಹೇಳಿದ್ರೆ ನೀವು ನಿರಂತರವಾಗಿ ಓದುವುದನ್ನ ಮತ್ತು ಓದಿ ಮನಸ್ಸಿಗೆ ತೆಕ್ಕೊಳ್ಳುವುದನ್ನ ಅಭ್ಯಾಸ ಮಾಡಿದ ಸಂದರ್ಭದಲ್ಲಿ. ತುಂಬಾ ಓದಬೇಕು, ತುಂಬಾ ಓದೋದ್ರ ಮೂಲಕ ತುಂಬಾ ಪದಗಳು, ಹೊಸ ಹೊಸ ಪದಗಳು ನಮ್ಮ ತಲೆ ಒಳಗಡೆ ಬಂದು ನಿಲ್ತದೆ, ನಮ್ಗೆ ಗೊತ್ತಾಗುದಿಲ್ಲ. ವಿಶಿಷ್ಟ ಪದ ಕಂಪ್ಯೂಟರ್ ಇದು ಮದರ್ ಬೋರ್ಡ್ ಅದು ಮದ ಎಲ್ಲ ಏನದು ಏನ್ ಹೇಳ್ತೀರ ಅದಕ್ಕೆ ಸಾಫ್ಟ್ವೇರ್, ಅದು ವಿಚಿತ್ರವಾದಂತ ಒಂದು ಸಾಫ್ಟ್ವೇರ್ ನಮ್ಮ ತಲೆ ಒಳಗಡೆ ಇರುವಂತದ್ದು. ಅದರ ಒಳಗಡೆ ಎಷ್ಟು ಪದಗಳನ್ನು ನೀವು ಕೊಡ್ತೀರಿ ಅಷ್ಟು ಪದಗಳನ್ನು ಅದು ಸ್ವೀಕರಿಸ್ತಾ ಇರ್ತದೆ. ಒಂಥರ ಸೆಗಣಿಗೆ ಕಲ್ಲು ಬಿಸಾಡಿದ ಹಾಗೆ ಒಂದೇ ಕಲ್ಲು ಬಿಸಾಡಿ ನೀವು ರಪ್ಪ 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 ಅದು ಕ್ಯಾಚ್ ಮಾಡ್ತದೆ, ಹಿಡ್ಕೊಳ್ತದೆ. ಆ ತರ ಸೂಪರ್ ಕಂಪ್ಯೂಟರ್ ಅದು, ಆ ತರ ಅದು ಎಷ್ಟು ಕೊಟ್ಟರು ಕೂಡ ತಗೊಳ್ತದೆ. ಆಮೇಲೆ ನಿಮ್ಗೆ ಬೇಕಾದಾಗ ಬೇಕಾದ್ದನ್ನು ಮಾತ್ರ ಬಿಟ್ಟುಕೊಡ್ತದೆ. ನೋಡಿ ಅದು ವಿಶೇಷ. ಕೆಲವರು ತರಲೆಗಳಿರ್ಬೋದು, ಬೇಡದ್ದನ್ನು ಎಲ್ಲ ರಪರಪ ಬಾಚಿ ಬರಿಬೋದು, ಹಾಗಲ್ಲ. ನಾವು ಬಹಳ ಎಚ್ಚರವಾಗಿ ಒಂದು ಲೇಖನವನ್ನು ನಿರ್ಮಾಣ ಮಾಡುವಾಗ ಅಲ್ಲಿಗೆ ಸೂಕ್ತವಾದಂತಹ ವಾಕ್ಯಕ್ಕೆ ಬೇಕಾದಂತಹ ವಾಕ್ಯ ದೋಷಗಳು ಬಾರದ ಹಾಗೆ ಎಷ್ಟು ಶಬ್ದಗಳು ಬೇಕೋ ಅದು, ಎಷ್ಟು ಸೂಕ್ತ ಪದಗಳು ಬೇಕೋ ಆ ಸೂಕ್ತ ಪದಗಳಷ್ಟೇ ಇಳ್ಕೊಂಡು 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 ಬರ್ತದೆ ನಮ್ಮ ಬರಹದ ಒಳಗಡೆ. ಅದೊಂದು ವಿಶೇಷ ನೋಡಿ, ಅದು ಹೇಗೆ ಬರುವುದಕ್ಕೆ ಸಾಧ್ಯ ಆಗ್ತದೆ ಇಷ್ಟು ಸೂಕ್ತ ಪದ ಅಂತ. ನಾನು ಎಷ್ಟೋ ಸಲ ನಾನು ಹಾಗೆ ಹೇಳಿದ ಎಷ್ಟೋ ಸಲ ನಾನು ಅಚ್ಚರಿಪಟ್ಟಿದ್ದೇನೆ, ಈ ಬರಹವನ್ನು ನಾನೇ ಬರೆದನೆ, ಇದು ನನ್ನಿಂದ ಸಾಧ್ಯ ಆಯ್ತೆ, ಇಂಥ ವಿಷಯಗಳೆಲ್ಲ ನನ್ನ ತಲೆಯೊಳಗಡೆ ಇದ್ದುವೆ. ಒಂದೇನು ಗೊತ್ತಾ, ಭಾಷೆ ನಿಮಗೆ ಕರಗತ ಆಯಿತು ಅಂತಂದ್ರೆ ನೀವು ಭಾಷೆ ಒಳಗಡೆ ಎಷ್ಟು ಬೇಕಾದರೂ ಆಟಾಡ್ಬೋದು, ಎಷ್ಟು ಬೇಕಾದರೂ ಆಟಾಡ್ಬೋದು. ಅದಕ್ಕೆ ಬಹಳ ಮುಖ್ಯ, ಇಡೀ ಬರವಣಿಗೆ ಬಹಳ ಮುಖ್ಯ ಭಾಷೆ. ಅದು ಬರುವುದು ತುಂಬಾ ಓದೋದ್ರಿಂದ. ದಿನಪತ್ರಿಕೆಯನ್ನು ಓದೋದವರು ಕೂಡ ಇರ್ತಾರೆ ನಮ್ಮಲ್ಲಿ. ನಾವು ವಿದ್ಯಾರ್ಥಿಗಳನ್ನು ಹೇಳ್ತಿದ್ದೀವಿ, ನಿಮ್ಮ ಮನೆಗೆ ಯಾವ ಪತ್ರಿಕೆ ಬರ್ತಾ ಮರ, ಯಾವ ಪತ್ರಿಕೆಯೂ ಬರುವುದಿಲ್ಲ, ಲೈಬ್ರರಿಗೆ ಲೈಬ್ರರಿಗೆ ಹೋಗುದಿಲ್ಲ. ಈ ತರದ ಆದ್ರೆ ನಾನು ಬರೀತೇನೆ, ನಾನು ಕವನ ಬರೀತೇನೆ ಸರ್ ಅಂತ. ನಿನ್ ಕವನ ಬರಿಬೇಡ ಮರ ಅಂತ ಹೇಳ್ಬೇಕು ಅಂತವರಿಗೆ. ಯಾಕಂತ ಹೇಳಿದ್ರೆ ಯಾಕೆ ಸುಮ್ಮನೆ ಕವನವನ್ನು ಕೊಲ್ಬೇಕು ಅಲ್ವೇ? ಶಬ್ದ ಜ್ಞಾನ ಶಬ್ದ ಭಂಡಾರ ಇಲ್ಲದೆ ಹೋದ್ರೆ ಬರೀಲಿಕ್ಕೆ ಹೊರಡಬಾರದು. ಅದಕ್ಕಾಗಿ ಬಹಳ ಮುಖ್ಯವಾಗಿ ಬೇಸಿಕ್ ಆಗಿ ಬೇಕಿರುವಂಥದ್ದು ಶಬ್ದ ಭಂಡಾರ. ನೋಡಿ, ಶಬ್ದ ಭಂಡಾರ ನಿಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಯಾವುದೇ ಗುಡ್ಡದ ಮೇಲೆ ಕೂತರೂ ಕೂಡ ನಿಮಗೆ ಕವನ ಬರೀಲಿಕ್ಕೆ ಕೃತಿ ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅದರ ಜೊತೆಗೆ ನಿಮಗೆ ಬರುವಂಥ ನಿಮ್ಮ ಜೊತೆ ಬರುವಂಥದ್ದು ಏನು ಅಂತ ಹೇಳಿದ್ರೆ ಆ ಶಬ್ದ ಭಂಡಾರ ಜೊತೆಗೆ ನಿಮಗೆ ಬೇಕಾಗಿರುವಂಥದ್ದು ಏನು ಅಂತಂದ್ರೆ ಅನುಭವ. ಅನುಭವ, ನೀವು ಅನುಭವನ ಹೇಗೆ ಬೇಕಾದರೂ ವಿಸ್ತಾರ ಮಾಡಿಕೊಳ್ಳಬಹುದು. ಶಿವರಾಮ್ಕರ್ ಅಂತಾರೆ ಕಾಲೇಜಿಗೆ ಹೋಗ್ಲಿಲ್ಲ. ಕಾಲೇಜಿಗೆ ಹೋಗುವ ಪ್ರಾರಂಭಿಕ ದಿವಸಗಳಲ್ಲಿ ಅವರಿಗೆ ಸ್ವಾತಂತ್ರ್ಯ ಹೋರಾಟ ಬಂತು, ಅದಾಯ್ತು ಇದಾಯ್ತು, ಹೊರಟೋದ್ರು, ಶಾಲೆ ಬಿಟ್ಟರು, ಕಾಲೇಜ್ ಬಿಟ್ಟರು.
ಆದರೆ ಆಮೇಲೆ ಅವರು ಮಾಡಿರುವಂತಹ ದೇಶ ಪರ್ಯಟನ, ಜಗತ್ತಿನ ಪರ್ಯಟನ, ಜಗತ್ತಿನ ಈ ಅನೇಕ 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 ಭಾಗಗಳಿಗೆ ಹೋಗಿ ಅನುಭವವನ್ನು ವಿಸ್ತಾರ ಮಾಡ್ತಾ ಹೋದವರು ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹರಾದರು. ಅನುಭವ ಪ್ಲಸ್ ಭಾಷೆ, ವಂಡರ್ಫುಲ್ ಕಾಂಬಿನೇಷನ್. ಅದು ಅದಿದ್ರೆ ನೀವು ಏನು ಸಾಧಿಸಬಹುದು. ಅವರು ವಿಜ್ಞಾನಿಯಲ್ಲ, ವಿಜ್ಞಾನದ ಗ್ರಂಥ ಬರೆದರು. ಅವರು ಚಿತ್ರಕಾರನಲ್ಲ, ಚಿತ್ರಗಳನ್ನು ಬರೆದರು. ಅವರು ಅವರು ಸಂಗೀತಗಾರರಲ್ಲ, ಭಾಗವತಿಗೆ ಮಾಡಿದರು. ಅವರು ಯಕ್ಷಗಾನ ಪಟುವಲ್ಲ, ಯಕ್ಷಗಾನದ ತಂಡ ಕಟ್ಟಿ ತಾನೇ ಅಭ್ಯಾಸ ನಿರ್ದೇಶನ ಕೊಟ್ಟು ಒಂದು ಹೊಸ ಲೋಕವನ್ನು ನಿರ್ಮಾಣ ಮಾಡಿದರು. ವಿಚಿತ್ರ ಅದು, ಅದು ಅನುಭವಜನ್ಯ, ಅನುಭವಜನ್ಯ, ಅನುಭವದಿಂದ ಬರುವಂಥದ್ದು. ಆ ಥರದಲ್ಲಿ ಭಾಷೆಯನ್ನ ನೀವು ಗಟ್ಟಿಗೊಳಿಸಿದ್ರೆ ಮತ್ತೆ ನಿಮಗೆ ಸಿಕ್ಕುವಂತ ಲೋಕಾನುಭವ ಇದೆಯಲ್ಲ. ನಾವು ಬರೆಯುವುದು ಅಂದ್ರೆ ಏನು, ನಮ್ಮ ಸಮಾಜದಿಂದ ಬರೆಯೋದು, ನಮ್ಮ ಸಮಾಜದಲ್ಲಿ ಆಗುವಂತ ಆಗುಹೋಗುಗಳನ್ನೇ ಬರೆಯುವುದು, ಬೇರೆ 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 ರೂಪದಲ್ಲಿ ಬರೆಯುವುದು, ವರ್ಣನಾತ್ಮಕವಾಗಿ ಬರೆಯುವುದು, ಉತ್ಪ್ರೇಕ್ಷಿತವಾಗಿ ಬರೆಯುವುದು. ಉತ್ಪ್ರೇಕ್ಷೆ ಮಾಡಿದ್ರೆ ನಾವು ಬರೇ ಅದರಲ್ಲಿ ಇದ್ದ ಹಾಗೆ ಬರೆದ್ರೆ ಇಲ್ಲ, ಅವ ಬಸ್ಸಿಗೆ ಹತ್ತಿ ಅಲ್ಲಿಂದ ಉಳ್ಳಾಲದಿಂದ ಬಸ್ಸಿಗೆ ಹತ್ತಿ ಮಂಗಳೂರು ತಲುಪಿದ, ಹಂಪನಕಟ್ಟೆಗೆ ತಲುಪಿದ ಅಂತಂದ್ರೆ ಆ ಒಂದು ಸಣ್ಣ ಆ ಪ್ರಯಾಣದ ಒಳಗಡೆ ನಮ್ಗೆ ಏನು, ಆ ಟಿಕೆಟ್ ತಗೊಂಡ ಬಸ್ಸಲ್ಲಿ ಕೂತ ಮಂಗಳೂರು ಬಂದು ಇಳಿದ ಎನ್ನುವುದು ಸರಳವಾದಂತ ಒಂದು ರೇಖೆ. ಇಷ್ಟರ ಒಳಗಡೆ ಆದಂತಹ ಒಂದು ದೊಡ್ಡ ಘಟನೆ ಇದೆಯಲ್ಲ, ಅವ ಇಲ್ಲಿಗೆ ತಲುಪಬೇಕಾದ್ರೆ ಈ ಮುಕ್ಕಾಲು ಅರ್ಧ ಗಂಟೆ ಒಳಗಡೆ ಏನೋ ಒಂದು ನಡೆದಿರ್ತದಲ್ಲ, ಅದನ್ನ ಬರೆಯುವುದರಲ್ಲಿ ಇದೆ. ಆಗ ನಿಮಗೆ ಅರ್ಧ ಗಂಟೆ ಬಸ್ಸಿನಲ್ಲಿ ಬಂದದ್ದೇ ಗೊತ್ತಾಗುದಿಲ್ಲ, ಓದುವವರಿಗೆ ಕೂಡ ಗೊತ್ತೇ ಆಗುದಿಲ್ಲ ಇಷ್ಟು ದೊಡ್ಡ ಕಥೆಯನ್ನ. ಕೆಲವೊಮ್ಮೆ ಒಂದೇ ದಿವಸಕ್ಕೆ ಯಯಾತಿ ಅಂತ ಒಂದು ನಾಟಕವನ್ನ ಗಿರೀಶ್ ಕಾರ್ನಾಡರು ಬರೆದದ್ದು, ಒಂದು ಮಧ್ಯಾಹ್ನದಿಂದ ರಾತ್ರಿಯವರೆಗೆ. ಯಯಾತಿ ಎಷ್ಟು ದೊಡ್ಡ ಕೃತಿ ಆಯಿತು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ಲಿ ಅದಕ್ಕೆ ಸಿಕ್ಕಾಪಟ್ಟೆ ಎಕ್ಲೇಮ್ ಬಂತು, ಸಿಕ್ಕಾಪಟ್ಟೆ ದೊಡ್ಡ ನಾಟಕ ಆಯ್ತು. ಅಷ್ಟೇ, ಮಧ್ಯಾಹ್ನದಿಂದ ರಾತ್ರಿವರೆಗಿನ ಒಂದು ವಸ್ತುವನ್ನು ಇಟ್ಟುಕೊಂಡು ಒಂದು ನಾಟಕವನ್ನು ಬರೆದ್ರು ಅವರು. ಹಾಗೆ ನಮ್ಮೊಳಗಿನ ಅನುಭವ ಇದೆಯಲ್ಲ, ಅದು ನಮ್ಮ ರಚನೆಗಳಿಗೆಲ್ಲ ಶಬ್ದದ ಮೂಲಕ ರೂಪುಗೊಳ್ಳುತ್ತಾ ಹೋಗ್ತದೆ. ಬರೆಯುವಾಗ ನಾವು ಇನ್ನೊಂದು ಯೋಚನೆ ಮಾಡಬೇಕು. ನಾವು ಬರೆಯುವಂಥದ್ದು ಬರೇ ವಾಚ್ಯರೇಖೆಗಳೇ ಅಲ್ಲ, ಆ ವಾಕ್ಯದ ಒಳಗಡೆ ಬೇರೆ ಬೇರೆ ಅರ್ಥ ಸಾಧ್ಯತೆಗಳನ್ನು ನಾವು ಕಂಡುಕೊಳ್ಬೇಕು. ಸ್ಟ್ರೈಟ್ ಲೈನ್ಸ್ ಅಲ್ಲ, ನಮಗೆ ರೀಡಿಂಗ್ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತ ನಾವು ಹೇಳ್ತೇವೆ. ಅದರ ಮಧ್ಯ ಮಧ್ಯದಲ್ಲಿಯೂ ಕೂಡ ನಮಗೆ ಅರ್ಥ ಸಿಗಬೇಕು, ಆದರೆ ನಾವು ಅದನ್ನು ಬರೆಯೋದಿಲ್ಲ. ಮಧ್ಯ ಮಧ್ಯದಲ್ಲಿ ಅರ್ಥ ಸಿಗ್ತಾ ಹೋಗಬೇಕು. ಅಂದರೆ ಒಂದು ವಾಕ್ಯ ಪೂರ್ತಿ ರಚನೆಯಾದಾಗ ಆ ವಾಕ್ಯಕ್ಕೆ ಹತ್ತು ವಾಕ್ಯಗಳಲ್ಲಿ ಹೇಳಬಹುದಾದಂತಹ ವಿಷಯವನ್ನು ಸಂಗ್ರಹಿಸುವ ಶಕ್ತಿ ಬೇಕು ಒಂದು ವಾಕ್ಯಕ್ಕೆ. ಅದು ಬಹಳ ವಿವರಣಾತ್ಮಕವಾಗಿರಬೇಕು ಅಂತಲ್ಲ, ಅದು ಧ್ವನ್ಯಾತ್ಮಕವಾಗಿರಬೇಕು. ವಾಕ್ಯಗಳು ಧ್ವನಿಯುಕ್ತವಾಗಿರಬೇಕು, ಇಂಪ್ಲೈಡ್ ಮೀನಿಂಗ್ ಅಂತ ಹೇಳ್ತೇವೆ ನಾವು. ಆ ಧ್ವನಿ ಬೇಕಾದ್ರೆ ಒಳಗಡೆ, ಅಂದ್ರೆ ನೀವು ಬರೆಯುವ ನಿಮ್ಮ ಶೈಲಿ ಏನಿದೆಯಲ್ಲ, ಬರೆಯುವಾಗ ನೀವೊಂದು ಸ್ಟೈಲ್ ಬಳಸ್ತೀರಿ, ನಿಮ್ಮದೇ ಆದಂತಹ ಒಂದು ಶೈಲಿ ಬಳಸ್ತೀರಿ. ಎಷ್ಟೋ ಮಂದಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಅನೇಕ ತಮ್ಮ ತಾವು ಆರಾಧಿಸುವಂತ ಒಬ್ಬ ಒಳ್ಳೆಯ ಬರಹಗಾರ ಇದ್ರೆ, ಒಬ್ಬ ಒಳ್ಳೆ ಬೇಂದ್ರೆ ಇದ್ರೆ, ಒಳ್ಳೆಯೊಬ್ಬ ಕುವೆಂಪು ಇದ್ರೆ, ಅವರ ಬರವಣಿಗೆಯನ್ನು ನೋಡಿ ನೋಡಿ ಅದೇ ಸ್ಟೈಲ್ ಅನ್ನ ನಾವು ಅನುಕರಿಸಿಕೊಂಡು ಬರೀತೇವೆ. ಅದು ಪರವಾಗಿಲ್ಲ, ಒಬ್ಬನ ಶೈಲಿಯನ್ನು ಅನುಕರಿಸಿ ಕೊನೆಗೆ ಎಲ್ಲೋ ಒಂದು ಹಂತದಲ್ಲಿ ನಿಮ್ಮದೇ ಆದಂತಹ ದಾರಿಯನ್ನು ನೀವು ಕಂಡುಕೊಳ್ತೀರಿ, ಅದು ಪರವಾಗಿಲ್ಲ. ಮೊದಮೊದಲು ಹಾಗೆ ನಿಮಗೆ ನೆಟ್ಟಗೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಬರ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ, ಬರೆದ್ರೂ ಕೂಡ ಅದು ಹಾಚ್ ಪಾಚ್ ಆಗಿರ್ತದೆ ಇಂಥದ್ದಲ್ಲ. ಆದ್ರೆ ನಿಮಗೆ ಬಹಳ ಪ್ರೀತಿಯ ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ಕವಿಯೋ ಒಬ್ಬ ಸಾಹಿತಿಯೋ ಇರ್ತಾನೆ. ಇವಾಗ ಒಬ್ಬ ವಿದ್ಯಾರ್ಥಿ ಮಿತ್ರ ಮಾತಾಡ್ತಿದ್ದಾಗೇನೆ ಅವರಿಗೆ ಕೀರಂ ನಾಗರಾಜ್ ಗೊತ್ತು ಹೇಳಿದ್ರು. ಇದ ಮತ್ತೆ ಎಲ್ಲಿದ್ದೀರಿ ಯಂಶ? ಓ ನೀವು ಅಲ್ಲಿ ಇದ್ದೀರಿ. ಕೀರಂ ಗೊತ್ತು ಅಂತ ಹೇಳಿದ್ರು. ಕೀರಂ ಸಾಹಿತ್ಯದ ಬಗ್ಗೆ ಅವರಿಗೆ ಆಸಕ್ತಿ ಇದೆ. ಹಾಗೆ ಕೀರಂ ಮಾತುಗಳು, ಕೀರಂ ಸಾಹಿತ್ಯ ಸ್ವಲ್ಪ ಕಡಿಮೆ, ಕೀರಂ ಮಾತುಗಳನ್ನ ಕೇಳಿದ್ರು, ಒಂದೆರಡು ಸಲ ಮೀಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರ ಮಾತುಗಳನ್ನು ಕೇಳಿದ್ರೆ ಆ ಮಾತೆಲ್ಲ ಹೋಗಿ ಎಂಥ ಮಾತು ಅಂತ ಹೇಳಿದ್ರೆ ಅದು ನೆಟ್ಟಗೆ ಒಳಗಡೆ ಹೋಗ್ತದೆ ಅದು ಆ ಎಲ್ಲ ಮಾತುಗಳು. ಕೀರಂ ಮತ್ತು ನಾನು ಮಾತಾಡಿದಂಥ ಎಷ್ಟೋ ಸಂದರ್ಭಗಳಿವೆ, ಚರ್ಚೆಗಳನ್ನು ಮಾಡಿದ್ದೇವೆ, ಸಾಹಿತ್ಯ ಚರ್ಚೆಗಳನ್ನು. ಅವರು ಆ ದಿವಸ ಚರ್ಚೆಯಲ್ಲಿ ಕೊಟ್ಟಂತಹ ಅನೇಕ ನುಡಿಗಳಿವೆಯಲ್ಲ, ಇವತ್ತು ನನ್ನ ತಲೆಯಲ್ಲಿ ಇದೆ ಅಂತ ಕೆಲವರು ಇರ್ತಾರೆ. ಅಂಥವರ ಸಹವಾಸದಿಂದ ನಮಗೊಂದು ಶೈಲಿ ಬರ್ತದೆ. ಈ ಶೈಲಿ ಅನ್ನುವಂಥದ್ದನ್ನು ನಾವು ರೂಪಿಸು ನಮ್ಮ ಪಾಡಿಗೆ ನಾವು ರೂಪಿಸಲಿಕ್ಕೆ ಪ್ರಾರಂಭಿಕ ಹಂತದಲ್ಲಿ ಆಗೋದೇ ಇಲ್ಲ.
ಎಷ್ಟೋ ಮಂದಿ ಒಂದು ಸ್ಟೈಲ್ ಅನ್ನು ಸಾಧಿಸಬೇಕು. ಸುಮ್ಮನೆ ಸುಮ್ಮನೆ ಎಕೋ ಬೇಡುವ ಅಂತ, ಸುಮ್ಮನೆ ಸುಮ್ಮನೆ ನಾವು ಬರವಣಿಗೆ ಮಾಡಿಕೊಂಡು ಹೋದ್ರೆ ಆಗಲಿಲ್ಲ. ಏನದರಲ್ಲಿ ಆಕರ್ಷಕವಾಗಿದೆ? ನಮಗೆ ಮಾತ್ರ ಆಕರ್ಷಕ ಅಲ್ಲ, ಇನ್ನೊಬ್ಬರು ಓದುವವರ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಬರವಣಿಗೆ ಮಾಡಬೇಕು. ನಮ್ಮ ದೃಷ್ಟಿಯಲ್ಲ, ನಮಗೇನೋ ಬರ್ತದೆ ಗೊತ್ತಿದೆ, ನಮ್ಮ ವಿಷಯ ಗೊತ್ತುಂಟು, ನನಗೆ ನಾನು ಬರೆದು ಬಿಡ್ತೇನೆ ಅಂತ ಅಲ್ಲ. ಅದನ್ನು ಓದುವರಿದ್ದರಲ್ಲ, ಅದು ಮುಖ್ಯ. ಒಬ್ಬರಲ್ಲ ಓದುವರು, ಪತ್ರಿಕೆಯಲ್ಲಿ ಬರೆಯುವಂಥದ್ದನ್ನು ಸಹಸ್ರಗಟ್ಟಲೆ ಮಂದಿ ಓದ್ತಾರಲ್ಲ, ಅಷ್ಟೂ ಮಂದಿಗೆ ಹಿತವಾಗುವ ರೀತಿಯ ಬರವಣಿಗೆ ನಿಮ್ಮದಾದರೆ ಮಾತ್ರ ನಿಮ್ಮ ಬರವಣಿಗೆ ನಾಳೆ ಕೂಡ ಪ್ರಕಟ ಆಗ್ತದೆ, ರೋನಿ ಪ್ರಕಟ ಮಾಡ್ತಾರೆ. ನಿಮ್ಮ ಬರವಣಿಗೆ ಅಹಿತ ಅಂತಾದರೆ ನೀವು ಏನೋ ವಿಷಯ ಎಲ್ಲ ತಗೊಂಡಿದ್ದೀರಿ, ಆದರೆ ಓದಲಿಕ್ಕೆ ಆಗುವುದಿಲ್ಲ ಮಾರಾಯರೆ, ಎಂಥದ್ದು ಇದು ಬರೆದಿದ್ದಾರೆ ಇವರು ಅನ್ನಿಸುವ ರೀತಿಯಲ್ಲಿದ್ದರೆ ಖಂಡಿತ ನಿಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಇದು ನಿಮ್ಮನ್ನು ಭಯಪಡಿಸೋದಲ್ಲ, ನೀವು ಇದನ್ನು ಮೀರಬೇಕು ಅಂತ ಇದನ್ನು ಹೇಳುವಂಥದ್ದಷ್ಟೇ. ಇದನ್ನು ಮೀರುವಂಥ ದಾರಿ ಹೇಗೆ ಅಂತ. ಹಾಗಾದರೆ ನಾನು ಬರೆಯುವಂಥ ಬರವಣಿಗೆ ಬಹಳ ಬೋರ್ ಆದರೆ, ಬಹಳ ಡಲ್ ಆದರೆ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಅದನ್ನು ಓವರ್ಕಮ್ ಮಾಡಬೇಕು. ಹೇಗೆ ಅಂತ ಹೇಳಿದರೆ, ನಾನು ಮೊದಲು ಹೇಳಿದ ಹಾಗೇ, ಪದಗಳ ಭಂಡಾರವನ್ನು ವಿಸ್ತಾರ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ನೀವು ಓದಿದರೆ ಮಾತ್ರವೇ ಹೆಚ್ಚು ಹೆಚ್ಚು ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಂದರೆ ಕಾಪಿ ಮಾಡ್ತೀರಿ ಅಂತ ಅರ್ಥ ಅಲ್ಲ, ಪದಭಂಡಾರವನ್ನು ವಿಸ್ತಾರ ಮಾಡುವಂಥದ್ದು. ದೊಡ್ಡ ಭಂಡಾರ, ನೀವು ಡಿಕ್ಷ್ನರಿಗಳನ್ನು ಮನೆಯಲ್ಲಿ ರಾಶಿ ರಾಶಿ ಇಟ್ಕೊಳ್ಬಹುದು, ಆದರೆ ನಿಮ್ಮ ಮಸ್ತಕ ಎನ್ನುವಂಥ ಡಿಕ್ಷ್ನರಿ ಇದೆಯಲ್ಲ, ಭಾಳ ಮುಖ್ಯ. ಅದರಲ್ಲಿ ನೀವು ಎಷ್ಟು ತುಂಬಿಸ್ತೀರೋ ಅಷ್ಟು ಕೂಡ ನಿಮಗೆ ಬರವಣಿಗೆ ಸಹಾಯ ಆಗ್ತದೆ. ನಾನು ಧ್ವನಿ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಧ್ವನಿ ಅಂದರೆ ಏನಪ್ಪ? ಅದರ ಒಳಗಡೆ ಒಂದು ಒಳ್ಳೆ ಧ್ವನಿ ಇರಬೇಕು, ಅದನ್ನು ಓದುವಾಗ ನಮಗೆ ಅನ್ನಿಸ್ಬೇಕು, ಓ ಈ ದೃಷ್ಟಿಯಲ್ಲಿ ಅವರು ಬರೆದಿದ್ದಾರೆ ಅಂತ. ಈಗ ನಾನೊಂದು ಶಬ್ದ ಹೇಳ್ತೇನೆ, ಅವನು ಸಿಟ್ಟು ಮಾಡಿ ಹೋಗೋ ಆಚೆ ಎಂದನು ಅಂತ. ನನ್ನ ವಾಕ್ಯ ಇಷ್ಟೆ, ಹೋಗೋ ಆಚೆ ಎಂದನು. ಅಲ್ಲಿ ಅವನು ಸಿಟ್ಟು ಮಾಡಿ ಅಂತ ಇರೋದ್ರಿಂದ ಹೋಗೋ ಆಚೆ ಎನ್ನುವಂಥ ಪದಕ್ಕೆ ಏನೊಂದು ಅರ್ಥ ಸಿಗ್ತದೆ ನಮಗೆ. ಹೋಗೋ ಆಚೆ, ಗೆಟ್ ಔಟ್ ಎಂಬುದು ಅರ್ಥ. ಹೋಗೋ ಆಚೆ ಇನ್ನಷ್ಟು ಒತ್ತಿ ಕೊಟ್ಟು ಹೋದರೆ ಈ ಕ್ಷಣದಲ್ಲಿ ಇಂದ ಜಾಗ ಖಾಲಿ ಮಾಡಬೇಕು ಅಂತ ಅರ್ಥ. ಹೋಗೋ ಆಚೆ ಸುಮ್ಮನೆ ನಿನ್ನ ಅಂತ ಹೇಳಿದ್ರೆ ಬೇರೆ ಆಯ್ತದು. ಅಂದರೆ
ಪ್ರೀತಿಯಿಂದ ಬಹಳ ಪ್ರೀತಿಪೂರ್ವಕವಾಗಿ ಹೇಳುವಂಥದ್ದು ಶಬ್ದ ಅದೇ, ಆದರೆ ಹೇಳುವಂಥ ಕ್ರಮದಲ್ಲಿ ಇಡಿ, ಏ ಸುಮ್ಮನೆ ರಗಳ ಮಾಡಿರು ಹೋಗಾಚೆ ಅಷ್ಟೇ. ಆ ಹೋಗಾಚೆಗೆ ಏನು ದೊಡ್ಡ ಇದಿಲ್ಲ ಅಂದರೆ ಅವನನ್ನು ಕಳಿಸ್ಬೇಕಂತೆಲ್ಲ ಮತ್ತೂ ತಂಟೆ ಮಾಡು ಅಂತ ಅರ್ಥ. ಆಹ್ವಾನಿಸೋದು ಇನ್ನೊಂದು, ಹೋಗಾಚೆ ಅಂತ ಹೇಳಿದ್ರೆ ಮತ್ತೂ ತಂಟೆ ಮಾಡು, ಮತ್ತೂ ಏನೋ ಹೇಳು, ಮತ್ತೆ ಆ ಅರ್ಥದ್ದು ಇದೆ ಅದು. ಹಿಂದೆ ಬಸ್ ಸ್ಟ್ಯಾಂಡಲ್ಲಿ, ಇದು ಸ್ವಲ್ಪ ಹೀನೋಪಮೆ, ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಒಬ್ಬಳು ಮುದುಕಿ ಇದ್ಲು ಭಾಳ ಹಿಂದೆ, ಈ ಹಳೆ ಬಸ್ ಸ್ಟ್ಯಾಂಡ್ ಇದ್ದಾಗ. ಆಕೆ ಭಾಳ ಪ್ರೀತಿಯಲ್ಲಿ ಹತ್ತಿರ ಬಂದು ಕರೆದು ಕೇಳೋದು, ಆಗೆಲ್ಲ 10 ಪೈಸೆ ಅಂದರೆ ದೊಡ್ಡ ಸಂಗತಿ. ಏ ಸುಮಗನೆ, ಒಂದು 10 ಪೈಸೆ ಕೊಡ ಸುಮಗನೆ ಅಂತ ಕೇಳೋದು. ಅಂದರೆ ನಾನು ಪೂರ್ತಿ ಹೇಳಲಿಲ್ಲ, ಅದರೊಳಗೆ ಎಂಥ ಪ್ರೀತಿ ಗೊತ್ತಾ, ಆ ಮುದುಕಿ ಕೇಳುವಾಗ ನಮಗೆ ಕೊಟ್ಟು ಹೋಗ್ತದೆ ನೋಡಿ. ಅದು ಬೈಗಳಲ್ಲ, ಅದು ಏನೋ ದೊಡ್ಡ ಬೈಗಳು ಬರುತ್ತೆ ಥತ್ ಅಂತ ನಾವು ಓಡಿಸ್ಬೇಕು ಅಂತ ನಮಗೆ ಅನಿಸೋದಿಲ್ಲ. ಹಾಗೇನೆ ಹೋಗಾಚೆ ಸುಮ್ಮನೆ ನಿನ್ನ ಅಂತ ಹೇಳಿದ್ರೆ ಅದು ಬೇರೆ ಅರ್ಥ. ಹೋಗು ಆಚೆ ಈ ಕ್ಷಣದಲ್ಲಿ ಹೋಗು, ಅದು ಬೇರೆ ಅರ್ಥ. ಹಾಗೆ ಅರ್ಥಗಳು ಒಂದೊಂದು ವಾಕ್ಯ ನಾವು ಹೇಳಿದ್ರು ಕೂಡ ಆ ವಾಕ್ಯದ ಒಳಗಡೆ ಇರತಕ್ಕಂತಹ ಪದಗಳನ್ನು ಹೇಗೆ ಬಳಕೆ ಮಾಡಬೇಕು ಎನ್ನುವುದು ಮತ್ತು ನಾವು ಆಡುವಾಗಲೂ ಕೂಡ ಅದನ್ನು ಹೇಗೆ ಆಡಬೇಕು ಎನ್ನುವಂಥದ್ದು ನಮಗೆ ಮುಖ್ಯವಾಗಿ ನಾಟಕದವರಿಗೆಲ್ಲ ಬಹಳ ಗೊತ್ತಿರ್ತದೆ ಅಂತ ಲೆಕ್ಕ. ಈಗ ಒಂದು ವಾಕ್ಯ ಹೇಳಿದೆ ನಾನು, ಅದು ನಾವು ನಾಟಕದಲ್ಲಿ ವರ್ಕ್ಶಾಪಲ್ಲೆಲ್ಲ ಬಳಸ್ತಾ ಇದ್ದಂಥ ವಾಕ್ಯ. ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ ಅಂತ ಇದೆ ಅದು ವಾಕ್ಯ. ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ, ಇದನ್ನು ನೀವು ಹೇಗೆ ಹೇಳ್ಬೋದು ನೋಡಿ. ಹೇಳುವಾಗ ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ ಅಂತ ನೀವು ಹೇಳಿದರೆ, ಈ ಎನ್ನುವಂಥದ್ದು ಇದೆಯಲ್ಲ, ಈ ಬೆಳ್ಳಿ ಬಟ್ಲನ್ನು ಮಾತ್ರ ಇವ ಕದ್ದಿಲ್ಲ ಅಂತಾಗ್ತದೆ. ಹೌದಾ, ಬೇರೆ ಬೆಳ್ಳಿ ಬಟ್ಲನ್ನು ಇವ ಕದ್ದಿದ್ದಾನೆ, ಈ ಬೆಳ್ಳಿ ಬಟ್ಲನ್ನು ಮಾತ್ರ ನಾನು ಕದ್ದಿಲ್ಲ. ಒಂದು, ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ. ಎರಡನೇದು ನೋಡಿ, ಅಂದರೆ ಚಿನ್ನದ ಬಟ್ಲು ಇನ್ನೊಂದು ಬಟ್ಲು ಇವ ಕದ್ದಿದ್ದಾನೆ ಅಂತ ಆಯಿತು, ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ ಅಷ್ಟೇ ಇವ ಹೇಳೋದು. ಆ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ. ಓಹ್ ಮಗನೇ, ನೀನು ಇನ್ನೊಂದು ಬಟ್ಲು ಕದ್ದಿದ್ದಿ, ಹಾಗಾದರೆ ಅರ್ಥ ಆಯ್ತು, ಅಂಡರ್ಸ್ಟುಡ್. ಇನ್ನೊಂದು, ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ, ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ, ನಾನು ಕದ್ದಿಲ್ಲ, ನೀನು ಕದ್ದಿಲ್ಲ, ಬೇರೆಯವರಿಂದ ನೀನು ಕದಿಸಿದ್ದೀಯಾ ಅಲ್ವಾ, ಬೇರೆಯವರು ಕದ್ದಿದ್ದಾರೆ, ಹಾಗಾದರೆ ಬೇರೆ ಯಾರು ಕದ್ದಿದ್ದಾರೆ ಅನ್ನೋದು ನಿನಗೆ ಗೊತ್ತಿದೆ. ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲಪ್ಪ, ನೀನು ಕದ್ದಿಲ್ಲ, ಸರಿ. ಇನ್ನೊಂದು, ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ ಅಂತ ಹೇಳಿದ್ರಿ, ನಾನು ಕದ್ದಿಲ್ಲ ಮತ್ತೆ ಹೇಳದ ಕೊಂಡೋಗಿದ್ಯಾ, ನಾನು ಕದ್ದಿಲ್ಲ ನಿಮ್ಮ ಎದುರುಗಡೆ ಕೊಂಡದ್ದು, ನಾನು ಈ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ, ನೀವು ನೋಡಿದರೆ ನೋಡಲಿ ಅಂತ ನಿಮ್ಮ ಎದುರುಗಡೆ ಕೊಂಡೋಗಿದ್ದೆ ನಾನು. ಹೀಗೆಲ್ಲ ಅರ್ಥ ಬರ್ತದೆ ನೋಡಿ. ಒಂದೇ ವಾಕ್ಯ, ನಾಲ್ಕೇ ಪದಗಳು, ಒಂದೊಂದಕ್ಕೆ ಒತ್ತು ಕೊಟ್ಟ ಹಾಗೇನೆ ಆ ಪದಗಳ ಅರ್ಥ ಬೇರೆ 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 ಆಗ್ತಾ ಹೋಗ್ತದೆ. ಹಾಗೇನೆ ನಾವು ಬರೆಯುವಾಗ ಬೇರೆ ಬೇರೆ ಅರ್ಥಗಳ ಸಾಧ್ಯತೆಯನ್ನು, ಧ್ವನಿಯನ್ನು ನಾವು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನಾನು ಒಂದು 10-15 ವರ್ಷಗಳ ಹಿಂದೆ ಪೀಟರ್ ಬ್ರೂಕ್ ಅಂತ ಒಬ್ಬರು ಫ್ರೆಂಚ್ ನಾಟಕಕಾರರು ಬಂದಿದ್ದರು ಬೆಂಗಳೂರಿಗೆ, 2 ದಿವಸ ವರ್ಕ್ಶಾಪ್ ಮಾಡಿದರು ಅವರು ನಮಗೆ. ನನಗಾಗಿ ನಾಟಕದ ವಿಶೇಷ ಆಸಕ್ತಿ ಇದ್ದಂಥ ದಿವಸಗಳು. ಅಲ್ಲಿ ಅವರು ನಮ್ಮನ್ನು ಕೂರಿಸಿಕೊಂಡು ಆವಾಗ ಅವರು ಮಹಾಭಾರತವನ್ನು 7.5 ಗಂಟೆಯ ಸಿನಿಮಾ ಮತ್ತು 7.5 ಗಂಟೆಯ ನಾಟಕ ಮಾಡಿದರು ಪೀಟರ್ ಬ್ರೂಕ್. ಅವರು ಕೆಲವು ಡೆಮಾನ್ಸ್ಟ್ರೇಷನ್ಸ್ ಕೊಡ್ತಾ ಇದ್ರು. ಒಂದು ವಾಕ್ಯದಲ್ಲಿ ಸುಮ್ಮನೆ ಅವರು ಹೇಳ್ತಾ ಇದ್ದದ್ದು, ತಾಯಿ ಕುಂತಿಯ ತಾಯಿ ಅಲ್ಲ ಸಾರಿ ಕರ್ಣನ ತಾಯಿ ಕುಂತಿ, ಕರ್ಣನ ತಾಯಿ ಕುಂತಿ ಬಂದು ಕರ್ಣನಿಗೆ ಹೇಳೋದು, ಅವನಿಗೆ ಅಮ್ಮ ಯಾರು ಅಂತ ಗೊತ್ತಿರಲಿಲ್ಲ ಕರ್ಣನಿಗೆ, ಕರ್ಣ ಯು ಆರ್ ದಿ ಸನ್ ಆಫ್ ಕುಂತಿ, ಇಷ್ಟೇ ವಾಕ್ಯ ಇರೋದು, ಕರ್ಣ ಯು ಆರ್ ದಿ ಸನ್ ಆಫ್ ಕುಂತಿ. ಇದನ್ನು ವಿವಿಧ ರೀತಿಯಲ್ಲಿ ಹೇಳಿಸ್ತಾ ಬಂದರು. ಅವರೇನೇ ಇಡೀ ಮಹಾಭಾರತದ ಒಳಗಡೆ ಆ್ಯಕ್ಟ್ ಮಾಡಿದವರಿದ್ದಾರಲ್ಲ, ಅವರು ಕೂಡ ಇದ್ದರು ಅಲ್ಲಿ. ಅವರು ಕೂಡ ಅವರದೇ ರೀತಿಯಲ್ಲಿ ಹೇಳಿದರು, ನಮ್ಮ ಹತ್ರ ಎಲ್ಲ ಹೇಳಿಸ್ತಾ ಬಂದರು, ಕರ್ಣ ಯು ಆರ್ ದಿ ಸನ್ ಆಫ್ ಕುಂತಿ, ಕರ್ಣ ಯು ಆರ್ ದಿ ಸನ್ ಆಫ್ ಕುಂತಿ, ಕರ್ಣ ಯು ಆರ್ ದಿ ಸನ್ ಆಫ್ ಕುಂತಿ.
ಎಷ್ಟು ರೀತಿಯಲ್ಲಿ ಹೇಳ್ಬೋದು ಗೊತ್ತಾ ಅದನ್ನ? ಆ ಥರದ ಅಂದ್ರೆ ಒಂದು ವಾಕ್ಯ ಇದು, ಈ ವಾಕ್ಯವನ್ನು ನಿಮ್ಮ ನೀವು ಎಷ್ಟೇ ನೀವು ಯಾವ ವಾಕ್ಯವನ್ನು ಆಡಿದ್ರು ಕೂಡ ಈ ಥರದನ್ನು ಕಾಣ್ಬೋದು ನಾವು. ಇದು ಸುಮ್ಮನೆ ನಾನು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಯಾವ ವಾಕ್ಯವನ್ನೇ ಉದ್ಧರಿಸಿದ್ರು ಕೂಡ ಆ ವಾಕ್ಯದ ಒಳಗಡೆ ನಾವು ಸ್ಟ್ರೆಸ್ ಕೊಡಬೇಕಾದ್ದು ಯಾವುದಕ್ಕೆ, ನಾವು ಈ ಜಾಗದಲ್ಲಿ ಯಾವ ಪದ ಬಳಸಬೇಕು ಮತ್ತು ಅದಕ್ಕೆ ಎಷ್ಟು ಪರ್ಸೆಂಟ್ ಇಂಪಾರ್ಟೆನ್ಸ್ ಇರಬೇಕು ಎನ್ನುವುದನ್ನು ನಾವು ಗೇಜ್ ಮಾಡಬೇಕು, ನಾವು ಅಂದಾಜಿಸಿಕೊಳ್ಬೇಕು. ಆ ಮೂಲಕ ನಮಗೆ ವಾಕ್ಯ ರಚನೆ ಮಾಡುವಾಗ ಎಲ್ಲಿ ಹೈಲೈಟ್ ಆಗಬೇಕು, ಯಾವ ಪದ ಹೈಲೈಟ್ ಆಗಬೇಕು, ಅದರ ಮೂಲಕ ಯಾವ ಅರ್ಥ ಸ್ಫುರಿಸಬೇಕು, ಇದು ನಮಗೆ ಗೊತ್ತಾಗಬೇಕು. ಸಿಂಪಲ್ ಸಂಗತಿ, ನಾನು ಮೊದಲು ಹೇಳಿದ್ನಲ್ಲ ಪದ ಭಂಡಾರ ಅಷ್ಟೇ. ಅದನ್ನು ಹೆಚ್ಚಿಸದೆ ಬೇರೆ ಮಾರ್ಗ ಇಲ್ಲ ನಮಗೆ, ಪದ ಭಂಡಾರವನ್ನು ಜಾಸ್ತಿ ಮಾಡೋದು. ನಮಗೆ ಈ ನಾವು ನಮ್ಮ ಈ ಗಡಿ ಪ್ರದೇಶ ಈ ಕಡೆ ಕಾಸರಗೋಡು ಮತ್ತು ಮಂಗಳೂರು ಕಡೆಯಲ್ಲಿ ನಮಗೆ ದೊಡ್ಡ ಒಂದು ಸಮಸ್ಯೆ ಇದೆ. ನಾವು ತುಳು ಮಾತನಾಡುವವರು ಮತ್ತು ಮಲಯಾಳ ಮಾತನಾಡುವವರು ನಾವೇನು ಮಾಡ್ತೇವೆ, ನಾವು ಕನ್ನಡ ಮಾತಾಡ್ತೇವೆ. ಕನ್ನಡ ಮಾತಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಮುಖ್ಯವಾದಂಥ ಲೋಪದೋಷಗಳು ಬರ್ತವೆ ನಮ್ಮ ಇದರಲ್ಲಿ. ಅದರಲ್ಲೂ ಬಹಳ ಮುಖ್ಯವಾಗಿ ಲಾ ಳಾ ಮತ್ತು ಹಾ ಲಾ ನಾ ನಾ, ಇವುಗಳಲ್ಲಿ ಸಿಕ್ಕಾಪಟ್ಟೆ ದೋಷಗಳು ಬರ್ತವೆ. ನೀವು ನೋಡಿ, ನಾವು ಮಾತಾಡುವಾಗ ನಮ್ಗೆ ಗೊತ್ತೇ ಆಗುದಿಲ್ಲ ಗಲನ್ನು ಅಂತ ಹೇಳ್ತೇವೆ. ಅವುಗಳನ್ನು ಅಲ್ಲ, ಅವುಗಳನ್ನು. ನಾನು ಬೇಸಿಕಲಿ ಮಲಯಾಳಿ, ಮಲಯಾಳದವ, ನನ್ನ ಮನೆ ಮಾತು ಮಲಯಾಳ, ಗೊತ್ತಾರವಣಿ. ಆದರೆ ನನಗೊಂದು ಹಠ ಇತ್ತು, ನಾನು ಕನ್ನಡ ಕಲಿಯಲಿಕ್ಕೆ ಶುರು ಮಾಡಿದಾಗಲೇ ನನ್ನ ಭಾಷೆ ಆದಷ್ಟು ಶುದ್ಧವಾಗಬೇಕು ಎನ್ನುವಂಥ ಒಂದು ಹಠ ಇತ್ತು ನನಗೆ. ಯಾರು ಹಾಗೆ ಹಠ ತೊಟ್ಟುಕೊಳ್ಳೋದಿಲ್ವೋ ಅವರ ಭಾಷೆಯಲ್ಲಿ ಅವುಗಳನ್ನು ಇವುಗಳನ್ನು, ನಾನು ಹಾಳು ತಂದೆ ಇತ್ಯಾದಿಗಳೆಲ್ಲ ಬರ್ತವೆ. ನನ್ನ ಮನೆಯಲ್ಲಿ, ಅಬ್ಬಾ ನನ್ನ ಮನೆಯಲ್ಲಿ, ನನ್ನ ಮನೆಯಲ್ಲಿ ಮೂರು ಜನ, ಎಲ್ಲವೂ ತಪ್ಪೆ. ಅದನ್ನು ಹೇಗೆ ತಿದ್ದುವುದಕ್ಕೆ, ನಮ್ಮ ಈ ದೋಷ ನಮ್ಮ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಇರುವಂಥ ದೋಷ. ಅಬೂಬಕರ್ ಅದರಿಂದ ಹೊರಗೆ ಬಂದಿದ್ದಾರೆ. ಅವರಿಗೆ ಸುಲಭದಲ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯತೆ, ಯಾಕಂದರೆ ಅವರಿಗೊಂದು ಹಠ ಇದೆ. ಅವರು ಸಾಹಿತ್ಯದ ದಾರಿಯಲ್ಲಿ ಏನೋ ಸಾಧಿಸಬೇಕು ಅಂತ ಕೂಡ ಹೊರಟಿದ್ದಾರಲ್ಲ, ಹಾಗಾಗಿ ಅವರಿಗೆ ಸಾಹಿತ್ಯ ಮತ್ತು ಮಾತುಗಾರಿಕೆ ಬಹಳ, ಈಗಿನ ಕಾಲದಲ್ಲಿ ಬಹಳ ನಾಲಿಗೆ ಬಹಳ ಚೆನ್ನಾಗಿದ್ದರೆ ಎಲ್ಲರೂ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಅವರು ನಾಲಿಗೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಎಲ್ಲ ಕಾರಣಗಳಿಗಾಗಿ ಅವರು ಅದರಿಂದ ಹೊರಗೆ ಬಂದಿದ್ದಾರೆ. ಹಾಗೆ ಹೊರಗೆ ಬರುವುದಕ್ಕೆ ಸಾಧ್ಯ, ಮಲಯಾಳಿ ಆದ ನನಗೂ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಹಾಗೆಯೇ ಅನೇಕ ತುಳುವರಿದ್ದಾರೆ, ಶುದ್ಧವಾದಂಥ ಕನ್ನಡವನ್ನು ಬಳಕೆ ಮಾಡುವವರು, ಆದರೆ ಅನೇಕರು ಪ್ರಯತ್ನಿಸೋದಿಲ್ಲ. ನಾನು ಸರಿಯಾಗಿ ಹೇಳ್ತೇನೆ ಅಂತ ಲೆಕ್ಕಾಚಾರ, ನಾನು ಸರಿ ಹೇಳ್ತಾ ಇದ್ದೇನೆ, ಸರಿ ಇದೆ, ನನ್ನ ಮಾತು ಸರಿ ಇದೆ, ಕರೆಕ್ಟ್ ಇದೆ ಅಂತ. ಅಲ್ಲ ಮರೆಯರೆ, ಲಕಾರ ಲಕಾರ ಆಗ್ತದೆ, ಲಕಾರ ಲಕಾರ ಆಗ್ತದೆ, ನೋಡಿಕೊಳ್ಳಿ ಸ್ವಲ್ಪ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಸರಿ ಇದೆ. ನನ್ನ ವಿದ್ಯಾರ್ಥಿಗಳೇ ನನಗೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಕರೆದು ಡಿಪಾರ್ಟ್ಮೆಂಟಿಗೆ ಕರೆದು ಅವರನ್ನು ಮಾತಾಡಿಸೋದುಂಟು, ಮಾತಾಡಿಸ್ತಿದ್ದೆ. ಆವಾಗಲೆಲ್ಲ ಅವ್ರು ಹೇಳ್ತಾರೆ, ಇಲ್ಲ ಸರ್ ಸರಿ ಇದೆ ಸರ್. ಅಂದರೆ ಅವರು ಏನು ತಪ್ಪು ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಅವರಿಗೆ ಗೊತ್ತಾಗುವುದಿಲ್ಲ. ಓ ದೇವರೇ, ಇವರೇನು ತಪ್ಪು ಮಾಡುತ್ತಿದ್ದಾರೆ ಎಂಬುದು ಇವರಿಗೆ ಗೊತ್ತಿಲ್ಲ ಎಂಬ ರೀತಿಯಲ್ಲಿ ಇದೆ ಅದು. ಅದನ್ನು ನಾವು ತಿದ್ದುವುದು ಹೇಗೆ? ಇಲ್ಲೂ ಕೂಡ ನಾವು ಪ್ರೆಸೆಂಟಬಲ್ ಆಗಬೇಕು ಅನ್ನೋಂಥದ್ದು ಬಹಳ ಮುಖ್ಯ. ನಮ್ಮ ಭಾಷೆ ಇತರರಿಗೆ ಕಿರಿಕಿರಿ ಉಂಟು ಮಾಡಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ಶುದ್ಧವಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯವ್ರನ್ನ ಹೇಳ್ತಾರೆ ಮಾಮೂಲಾಗಿ ಇವರು ಗ್ರಾಂಥಿಕವಾದಂಥ ಭಾಷೆಯನ್ನೇ ಆಡುವವರು ಅಂತ. ಇರಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಗ್ರಾಂಥಿಕ ಇದೆ. ಯಾಕಂತ ಹೇಳಿದ್ರೆ ಇದು ಅನೇಕ ಭಾಷೆಗಳ ಒಂದು ಸಂಗಮ. ಕನ್ನಡವೋ ಮಲಯಾಳವೋ ಬ್ಯಾರಿಯೋ ತುಳುವೋ ತಮಿಳೋ ಎಲ್ಲ ಇದೆ ಇಲ್ಲಿ. ಅನೇಕ ಭಾಷೆಗಳ ಒಂದು ಸಂಗಮ ಆಗಿರೋದ್ರಿಂದ ಈ ಥರದ ಕೆಲವಾರು ತೊಂದರೆಗಳು ಬರ್ತವೆ. ಆದರೆ ನಾವು ಯಾವ ಭಾಷೆಯನ್ನು ಆಡ್ತೇವೆಯೋ ಆ ಭಾಷೆಗೆ ಬದ್ಧರಾಗಬೇಕು. ಅದು ಹೇಗೆ? ಅದಕ್ಕೆ ಇರತಕ್ಕಂಥ ಪ್ರಯತ್ನ, ನೀವು ಸಮುದ್ರದ ಬದಿಗೆ ಹೋಗಿ, ನೀವು ಎಷ್ಟು ಬೊಬ್ಬೆ ಹೊಡೀರಿ, ಕಿರ್ಚಾಡಿ, ಯಾರು ನಿಮ್ಮನ್ನು ಕೇಳೋದಿಲ್ಲ, ನಿಮ್ಮ ನಾಲಗೆಯನ್ನು ತಿದ್ದುವಂಥ ಪ್ರಯತ್ನ ಪಟ್ಟುಕೊಳ್ಳಿ. ತಿದ್ದಿ ತಿದ್ದಿ ಈ ದೋಷಗಳೇನು ನೀವು ರೆಕಾರ್ಡ್ ಮಾಡಿಕೊಳ್ಳಿ. ಸರಿಯಾದ ರೀತಿ ಹೇಗೆ, ತಪ್ಪಾದ ರೀತಿ ಹೇಗೆ, ರೆಕಾರ್ಡ್ ಮಾಡಿಕೊಂಡು ರೆಕಾರ್ಡನ್ನು ನಿರಂತರವಾಗಿ ಕೇಳಿ 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 ಅದನ್ನು ಸರಿಪಡಿಸಿಕೊಂಡು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದೇ ಪದಗಳು ಬರೆಯುವಾಗಲೂ ಕೂಡ ಬರ್ತವೆ. ಹೇ ಮಾತಾಡುವಾಗ ಮಾತ್ರ ಅಲ್ಲ, ಅದನ್ನೇ ನಾವು ಬರಿತೇವೆ, ಮಾತಾಡಿದ್ದನ್ನೇ ಬರಿತೇವೆ ಎಷ್ಟೋ ಸಂದರ್ಭಗಳಲ್ಲಿ. ನಾಣು ಅಂತ ಬರೀತಾರೆ, ನಾಣು ಅಂತ ಹೇಳ್ತಾರೆ, ನಾಣು ಅಂತ ಬರೀತಾರೆ.
ಹೀಗಾಗಬಾರ್ದು. ಯಾಕಂದ್ರೆ ನಮಗೆ ನಮ್ಮ ನಮ್ಮ ಕನ್ನಡ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾದ ಕನ್ನಡ ಅಲ್ಲ, ನಾವು ತಲುಪಬೇಕಾದ ಇಡೀ ರಾಜ್ಯಕ್ಕೆ, ರಾಜ್ಯಕ್ಕೆ ತಲುಪುವಾಗ ನಮ್ಮ ಈ ದೋಷಗಳು ದೌರ್ಬಲ್ಯಗಳು ಇರಬಾರ್ದು. ಅದನ್ನು ಹೇಗೆ ನಾವು ದೌರ್ಬಲ್ಯಗಳನ್ನು ನಾವು ಹೇಗೆ ಮೀರಿ ನಿಲ್ಲಬೇಕು, ನಿಲ್ಲುವುದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಮಗೆ ಹಠ ಬೇಕು. ಆದ್ದರಿಂದ ಈ ನಾ ಲ ಇತ್ಯಾದಿಗಳೆಲ್ಲ ಇದೆಯಲ್ಲ, ಇವುಗಳಿಂದ ನಾವು ಹೇಗಾದರೂ ಬಚಾವಾಗಬೇಕು. ಬರವಣಿಗೆಯಲ್ಲಿಯೂ ಬಚಾವಾಗಬೇಕು, ಮಾತಿನಲ್ಲೂ ಬಚಾವಾಗಬೇಕು. ಅದಕ್ಕೆ ಒಂದು ಒಂದು ಒಳ್ಳೆಯ ಹಠ, ಒಂದು ಒಳ್ಳೆಯ ಪ್ರಯತ್ನ ಅಗತ್ಯ ಇದೆ. ನಮ್ಮ ಬರವಣಿಗೆಯಲ್ಲಿ ನಾವು ಸಣ್ಣ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳಬೇಕಾದಂಥ ವಿಚಾರ ಇದೆ, ಒಂದು ಪ್ರೆಸ್ ನೋಟ್ ಮಾಡಬೇಕು ನಾವು. ಅದನ್ನು ರಾಣಿ ಹೇಳ್ತಾರಲ್ಲ, ಒಂದು ಪ್ರೆಸ್ ನೋಟ್ ಮಾಡಬೇಕು ನಾವು. ಹೇಗೆ ಪ್ರೆಸ್ ನೋಟ್ ಮಾಡಬೇಕು? ತುಂಬ ವಿಚಾರ ಹೇಳಲಿಕ್ಕಿದೆ ಪ್ರೆಸ್ನವರಿಗೆ, ತುಂಬ ವಿಚಾರಗಳನ್ನು ಹೇಳಲಿಕ್ಕಿದೆ. ಆದರೆ ಪ್ರೆಸ್ ನೋಟ್ನಲ್ಲಿ ನೀವು ಅಷ್ಟೆಲ್ಲ ವಿಚಾರಗಳನ್ನು ಹೇಳಬೇಕಾಗಿಲ್ಲ, ನೀವು ಸಂಕ್ಷಿಪ್ತವಾಗಿ ಹೇಳಬೇಕು. ನಾನು ಪ್ರೆಸ್ಸನ್ನು ಬಿಟ್ಟುಬಿಡ್ತೇನೆ, ಅವರು ಪ್ರವೇಶ ಮಾಡ್ತಾರೆ. ಒಂದು ಪ್ರಬಂಧ, ಒಂದು ಸಣ್ಣ ಒಂದು ಪ್ರಬಂಧ ಬರೀಬೇಕು, ಒಂದು ಪ್ಯಾರಾಗ್ರಾಫ್ನಲ್ಲಿ ಅದನ್ನು ಒಂದೆರಡು ಪ್ಯಾರಾಗ್ರಾಫ್ನಲ್ಲಿ ಅದನ್ನು ಹೇಳಬೇಕು. ಒಂದು ಒಂದು ಲೇಖನ, ಪುಟ್ಟ ಲೇಖನ. ಅದನ್ನು ವಿಸ್ತರಿಸಿದರೆ ನೀವು ನಮ್ಮ ಧರ್ಮಗ್ರಂಥಗಳ ಬಗ್ಗೆ ನಾವು ಹೇಳುವ ಹಾಗೆ ಅದು ಅಲ್ಲಿ ಸ್ವಲ್ಪ ವಾಕ್ಯಗಳಲ್ಲಿ ಹೇಳಿರ್ಬೋದು. ನಾವು ಅದಕ್ಕೆ ವಿಶ್ಲೇಷಣೆ ಮಾಡುವಾಗ, ಯಾವುದೇ ಧರ್ಮಗ್ರಂಥ ಆದರೂ ಕೂಡ ಅಷ್ಟೇ, ಅದಕ್ಕೆ ವಿಶ್ಲೇಷಣೆ ಮಾಡುವಾಗ ಎಷ್ಟು ಅರ್ಥ ಸಿಗ್ತದೆ ನಮಗೆ, ಎಷ್ಟೆಷ್ಟೋ ಪುಟಗಟ್ಟಲೆ ಅರ್ಥ ಸಿಗ್ತದೆ. ಅದನ್ನು ನಾವು ಇನ್ನೇ ನಟ್ಶೆಲ್ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಇನ್ನೇ ನಟ್ಶೆಲ್ ಅಷ್ಟೇ, ಒಂದು ನಟ್ಶೆಲ್ ಒಳಗಡೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಪ್ರೆಸ್ ನೋಟ್ಗಳು, ಪ್ರಬಂಧಗಳೆಲ್ಲ ಹೀಗಿರಬೇಕು, ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮ್ಮ ಪದಗಳು ಕೂಡ ಅಷ್ಟೇ ಆಪ್ಟ್ ಆಗಿರಬೇಕು, ಹೊಂದಾಣಿಕೆಯಾಗುವಂತಹ, ಅಲ್ಲಿಗಲ್ಲಿಗೆ ಸೂಕ್ತವಾಗಿ ಸೇರಿಕೊಳ್ಳುವಂತಹ ಪದಗಳಾಗಿರಬೇಕು. ಅದನ್ನು ಮೀರಿ ಎಕ್ಸ್ಟ್ರಾ ಪದಗಳೇ ಇರಬಾರ್ದು. ಕೆಲವೊಮ್ಮೆ ನಾವು ಕೆಲವು ಲೇಖನಗಳನ್ನು ನಾವು ಓದುವಾಗ ಇದರಲ್ಲಿ ಕಿತ್ತಾಕ್ಲಿಕ್ಕೆ ಏನಿಲ್ಲಲ್ಲ ಅಂತ ಅಂದ್ಬಿಡ್ತೇವೆ. ಕಿತ್ತ ಹಾಕ್ಲಿಕ್ಕೆ ಏನೂ ಇಲ್ಲ ಅಂತಂದ್ರೆ ಏನು, ಅಷ್ಟು ಕರೆಕ್ಟಾಗಿ, ಅಷ್ಟು ನಿಖರವಾಗಿ, ಟು ದ ಪಾಯಿಂಟ್ ಇಲ್ಲಿ ಬರೆಯಲಾಗಿದೆ ಅಂತ ಅರ್ಥ. ಈ ಬರವಣಿಗೆ ಸಾಧಿಸಬೇಕು ನಾವು, ಟು ದ ಪಾಯಿಂಟ್ ಬರೆಯುವಂಥ ಬರವಣಿಗೆಯನ್ನು. ಅದು ಎಕ್ಸಲೆಂಟ್, ಅದು ಸಿಕ್ಕಿದ್ರೆ ಉಂಟಲ್ಲ ನಮಗೆ. ನೀವು ವಿಸ್ತರಿಸಿಕೊಳ್ಳಿ, ಎಲ್ಲೆಲ್ಲಿ ವಿಸ್ತರಿಸಬೇಕು ಅಲ್ಲಲ್ಲಿ ವಿಸ್ತರಿಸಿಕೊಳ್ಳಿ. ನೀವೊಂದು ಕಾದಂಬರಿ ಬರೀಲಿಕ್ಕೆ ಹೊರಟುಬಿಟ್ಟು ಅದರ ವಸ್ತು ಏನಿದೆ ಅಂತ ನಿಮ್ಮ ತಲೆಯಲ್ಲಿ ಬಂದಾಗ ನೀವು ಕಾದಂಬರಿಯನ್ನು 10 ಪುಟದಲ್ಲಿ ಮುಗಿಸಿಬಿಟ್ರೆ ಆಯಿತು, ನನ್ನ ಕಾದಂಬರಿ, ನನಗೆ ಮೇಷ್ಟು ಹೇಳಿದ್ದಾರೆ ಟು ದ ಪಾಯಿಂಟ್ ಬರಿಬೇಕು ಅಂತ ಬರೆದು ಬಿಟ್ಟಿದ್ದೇನೆ ಅಂತ ಹೇಳಿದರೆ ಆಗೋದಿಲ್ಲ, ಅದು ಕಾದಂಬರಿ ಅಲ್ಲ. ಕಾದಂಬರಿ ಏನು ಮಾಡ್ತದೆ, ಅದು ಅದರದ್ದೇ ಆದಂಥ ವಿಸ್ತಾರವನ್ನು ತಗೊಳ್ತದೆ, ವ್ಯಾಪ್ತಿಯನ್ನು ತಗೊಳ್ತದೆ. ತಗೊಳ್ಳಿ ಕಾದಂಬರಿ, ತಗೊಳ್ಳಿ. ಅದರಲ್ಲೂ ಕೂಡ ಅನಗತ್ಯವಾದಂಥ ವರ್ಣನೆಗಳು ನಿಮ್ಮ ತಲೆ ಒಳಗಡೆ ಬಂದಿದೆ, ಇದು ನನಗೆ ಗೊತ್ತಿದೆ ಇದನ್ನು ಬರೀತಾನೆ, ಓ ಇದು ನನಗೆ ಗೊತ್ತಿದೆಯಲ್ಲ ಇದನ್ನು ಬರೀತಾನೆ, ಬೇಡ. ಆ ವಸ್ತು ಏನನ್ನು ಬೇಡ್ತದೆಯೋ ಅದಕ್ಕೆ ಹಿಂದೆ ಮುಂದೆ, ಅದಕ್ಕೆ ರೆಕ್ಕೆ ಪುಕ್ಕ ಏನು ಬೇಕೋ ಅದನ್ನು ಮಾತ್ರ ನೀವು ಸೇರಿಸಿಕೊಂಡು ಹೋಗಿ ಆ ಕಾದಂಬರಿ ರಚಿಸಿ. ಅದು 150 ಪುಟ ಆಯ್ತಾ ಪರವಾಗಿಲ್ಲ, 200 ಪುಟ ಆಯ್ತಾ ಪರವಾಗಿಲ್ಲ, ಅದಕ್ಕಿಂತ ಹೆಚ್ಚು ಬೇಡ. 1000 ಪುಟ ಬರಿಬೇಕಾದ ಅಗತ್ಯ ಇಲ್ಲ. ನಾನು ಮತ್ತು ಬಳುವಾರ ಮೊಹಮ್ಮದ್ ಕುಂಜಿ ಜಗಳ ಮಾಡಿಕೊಂಡಿದ್ದೆ ಒಂದು ಸಂದರ್ಭದಲ್ಲಿ, 1000 ಪುಟ ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಒಂದು ಕಡೆಯಲ್ಲಿ ವೈಕಂ ಮೊಹಮ್ಮದ್ ಬಶೀರ್ ಹೇಳ್ತಾರೆ, ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರದೆಲ್ಲ ಕಾದಂಬರಿ ಚಿಕ್ಕ ಚಿಕ್ಕದು, 100 120 ಪುಟ ಅದಕ್ಕೂ ಚಿಕ್ಕದು. ಹೀಗೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಸುದೀರ್ಘವಾಗಿ ಬರೆದು ಒಬ್ಬ ಮನುಷ್ಯನ ಆಯುಷ್ಯವನ್ನು ಕೊಲ್ಲುವಂತಹ ಹಕ್ಕು ಓ ಲೇಖಕರೇ ನಿಮಗಿಲ್ಲ ಅಂತ. ನಿಜ, ಒಂದೊಂದು ಬೃಹತ್ ಕೃತಿಯನ್ನು ಓದುವಾಗ ನಮಗೆ ಈಗ ಏನು ಕುಂವಿ ಅಂತ, ಕುಂವೀರಭದ್ರಪ್ಪ ಅವರ ಎಲ್ಲ ಲೇಖನ ಕೃತಿಗಳು ಕೂಡ 600 ಚಿಲ್ಲರೆ, ಇಷ್ಟು 700 ಪುಟಗಳು ನಮಗೆ. ಅದು ಭಾಷೆ ಕೂಡ ಕಠಿಣ, ಅದಂತೆ ಓದಿ ಮುಗಿಸ್ಲಿಕ್ಕೆ 1 ಆಗ್ತದೆ. ಈಗ 1 ಎಲ್ಲ ಕೆಲಸ ಬಿಟ್ಟು ನಾವು ಇದನ್ನು ಓದ್ತಾ ಕೂತ್ರೆ ಮತ್ತೆ ಬಿಡ್ಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ನಾಳೆ ಕುಂವಿಗೆ ಏನಾದರೂ ಒಂದು ಪ್ರಶ್ನೆ ಕೇಳಬೇಕಿದೆ ಅಥವಾ ಕುಂವಿ ನನ್ನ ಹತ್ರ ಏನಾದರೂ ಒಂದು ಕೇಳಿದ್ರೆ ನಾವು ಅದಕ್ಕೆ ಉತ್ತರಿಸಬೇಕಲ್ಲ, ಅದಕ್ಕೆ ನಮಗೆ ಏನಾದರೂ ಗೊತ್ತಿರಬೇಕಲ್ಲ. ಹಾಗಾಗಿ ನಾವು ಕಷ್ಟಪಟ್ಟು ಓದೋದು, ಓದುವಾಗ ನಮ್ಗೆ 1 ಹೋಗೋದು, 1 ನಮಗೆ ಎಷ್ಟು ಕೆಲಸ ಆಗ್ತಿತ್ತು, ಮಾಡ್ಲಿಕ್ಕೆ ಆಗುದಿಲ್ಲ.
ಆದ್ದರಿಂದ ಈಗ ಅದಕ್ಕೆ ಖ್ಯಾತ ವಿಮರ್ಶಕರು ಕುಂಬಿಯವರಿಗೆ ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಆಯಿತು, ಆವಾಗ ನಿಜಲಿಂಗ ಅಂತ. ಆವಾಗ ಬಿಡುಗಡೆಗಿಂತ ತುಸು ಮುಂಚಿತವಾಗಿ ಕುಂಬಿಯವರಿಗೆ ಸಿ ಎನ್ ರಾಮಚಂದ್ರನ್ ಏನಂತ ಒಬ್ಬರು ವಿದ್ವಾಂಸರು ಅವರಿಗೆ ವಿಮರ್ಶಕರು ಅವರಿಗೆ ಹೇಳಿದರು, ನೋಡಪ್ಪ ನೀನು ಈ ಸುದೀರ್ಘವಾಗಿ ಬರ್ಕೊಂಡು ಹೋಗೋದಿದೆಯಲ್ಲ, ಅದು ಬೇಡ, ಅದು ನಿಲ್ಲಿಸು, ಎಷ್ಟು ಬೇಕು ಅಷ್ಟು ಬರೀಲಿಕ್ಕೆ ಪ್ರಯತ್ನ ಪಡು ಅಂತ. ಹಾಗಾಗಿ ಅವರು ಅಷ್ಟೊತ್ತಿಗೆ ಅವರಿಗೆ 700-800 ಪುಟ ಬರೆದಾಗಿತ್ತು, ಅದನ್ನು ಮತ್ತೆ ಅವರು ಫೋರ್ಸ್ಫುಲಿ 450 ಪುಟಕ್ಕೆ ಇಳಿಸಿದ್ದಾರೆ, ಚಿಕ್ಕ ಪುಸ್ತಕ ಮಾಡಿದ್ದಾರೆ. ಈ ಥರ ಆಗಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟು ಬರೀಲಿಕ್ಕೆ ನಮಗೆ ಗೊತ್ತಿರಬೇಕು. ಅಂದರೆ ಎರಡು ರೀತಿ ನಾನು ಹೇಳಿರುವಂಥದ್ದು, ಒಂದು ಕಾದಂಬರಿ ಅಂತ ಒಂದು ಕೃತಿಯನ್ನು ಬರೆಯುವಾಗ ನಮಗೆ ಗೊತ್ತಿದೆ ಅದು ಸುಮಾರು ಒಂದು 150 ಪುಟ ಸರಿಪ, 100-150 ಪುಟ, 200 ಪುಟ, ಅದಕ್ಕೊಂದು ಬೆಲೆ ಇದೆ ಅದು. ಮತ್ತು ಅಂಥ ಕೃತಿಗಳನ್ನು ನಮಗೆ ಕೈಗೆತ್ತಿಕೊಳ್ಳುವಂಥ ಮನಸ್ಸಾಗ್ತದೆ. ಆ ಕೃತಿಯನ್ನು ನೋಡಿದ ತಕ್ಷಣ ಓ ಇಂಥ ಅದು ಒಂದು ಕೃತಿ, ಇದು ಇಷ್ಟು ದೊಡ್ಡದು, 1200 ಪುಟದ ಕೃತಿ ಅಂತ ಹೇಳಿದರೆ ನಮಗೆ ಕೃತಿಯನ್ನು ಎತ್ತಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆವಾಗಲೇ ನಮಗೆ ಅವರು ಹೇಳಿದಂತಹ ಮಾತು ನೆನಪಾಗೋದು, ಯಾಕೆ ನಾವು ಇಷ್ಟು ನಮ್ಮ ಆಯುಷ್ಯವನ್ನು ಒಂದು ಕೃತಿಯ ಒಳಗಡೆ ವ್ಯಯ ಮಾಡಬೇಕು ಅಂತ. ಹಾಗಾಗಿ ಬರವಣಿಗೆ ಮಾಡುವಾಗ ಅದು ಸಂಕ್ಷಿಪ್ತವಾಗಿರಬೇಕೋ ಅದು ದೀರ್ಘವಾಗಿರಬೇಕೋ ಎನ್ನುವುದನ್ನು ಕೂಡ ನಾವು ನಿರ್ಧರಿಸಿಕೊಳ್ಬೇಕು. ಹೇಳುವುದನ್ನು ಸ್ಪಷ್ಟವಾಗಿ ಪತ್ರಿಕೆಗೆಲ್ಲ ಬರೆಯುವಾಗ ಅಥವಾ ಸಣ್ಣ ವರದಿಯನ್ನು ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಬರೀತೇವಲ್ಲ, ಅದು ಒಂಥರ ಚೆನ್ನಾಗಿದೆ, ಅದು ಹನಿಗವನದ ಹಾಗೆ ಸಣ್ಣಕ್ಕೆ ಬರೆದು ಬಿಡೋದು. ಅದರಲ್ಲಿ ನಾವು ಹೇಳಬೇಕಾದೆಲ್ಲ ಹೇಳ್ತೇವೆ. ವಾಟ್ಸಪ್ನಲ್ಲಿ ಇಷ್ಟು ಉದ್ದಕ್ಕೆ ಬರೆದ್ರೆ ನೋಡಿ ದೊಡ್ಡದು, ಕೆಲವೊಮ್ಮೆ ಉದ್ದಕ್ಕೆ ಬರೆದು ಬಿಡ್ತಾರೆ, ಇಷ್ಟು 2-3 ಇದನ್ನು ನೋಡಿದ್ರಲ್ಲಿ ನಮಗೆ ನೆಕ್ಸ್ಟ್ ಹೋಯ್ತದು, ಮುಂದಕ್ಕೆ ಹೋಯ್ತದ್ದು. ಆದರೆ ಸಣ್ಣ ಸಣ್ಣದಿದ್ದರೆ ಒಂದು ಪ್ಯಾರಾಗ್ರಾಫ್ ಇದ್ದರೆ ಚೆನ್ನಾಗಿದೆ ನಾವು ಇದನ್ನು ಓದ್ತೇವೆ, ಅದು ಚೆನ್ನಾಗಿರಲಿ ಚೆನ್ನಾಗಿ, ಅದನ್ನು ಓದ್ಕೊಂಡು ಮುಂದಕ್ಕೆ ಹೋಗ್ತೇವೆ. ಹಾಗಾಗಿ ಆ ಚಿಕ್ಕ ಬರವಣಿಗೆ ಚೊಕ್ಕ ಬರವಣಿಗೆ ಆಗಿದ್ದರೆ ಎಷ್ಟು ಒಳ್ಳೆಯದು. ಹನಿಗವನ ಬರೀತಾರೆ ಡುಂಡಿರಾಜ್ ಅಂತ ನೀವು ಕೇಳಿದಿರಿ, ಅವರ ಸಣ್ಣದ್ರೊಳಗಡೆ ನಾವು ಏನು ಹೇಳ್ತೇವೆ ಅಂದರೆ ಕಿರಿದರೊಳ್ ಪಿರಿದರ್ಥಮಂ ಅಂತ, ಸಣ್ಣದರಲ್ಲಿ ದೊಡ್ಡ ಅರ್ಥವನ್ನು ಹೇಳುವಂಥ ಒಂದು ಪ್ರಯತ್ನ. ಅದನ್ನು ವಿವರಿಸಿ ನೀವು ನೋಡಿದರೆ ಅದರಲ್ಲಿ ತುಂಬ ಅರ್ಥವ್ಯಾಪ್ತಿ ಇದೆ ಅದಕ್ಕೆ. ಆದರೆ ಅದನ್ನು ಅಷ್ಟನ್ನು ನೀವು ಕೆಲವೇ ಪದಗಳಲ್ಲಿ ಹಿಡಿದಿಡೋದಿದೆಯಲ್ಲ, ಇದು ದೊಡ್ಡ ಕೆಲಸ. ಇಂಥ ಕೆಲಸವನ್ನು ಕೂಡ ನೀವು ಬರೆದು ಅಭ್ಯಾಸ ಮಾಡಿ ಸಾಧಿಸಬೇಕು. ಇದೆಲ್ಲ ಒಂಥರ ಸಾಧನೆ. ಕೆಲವರು ಬರೆಯುವಾಗ ಅವರ ಮನಸ್ಸಲ್ಲಿ ನೋಡಿ ಅದು ಉದ್ದುದ್ದ ಬರೆಯುವಂಥದ್ದು. ಅವು ಕೆಲವು ಕಾದಂಬರಿಗಳಲ್ಲಿ ನೀವು ಗಮನಿಸ್ಬೋದು, 2-3 ಒಂದೇ ಪ್ಯಾರಾಗ್ರಾಫ್. ಯಾಕೆಂದರೆ ಆ ಪ್ಯಾರಾಗ್ರಾಫ್ನಲ್ಲಿ ಅವರಿಗೆ ಹೇಳಬೇಕಾದ್ರೆ ಮುಗ್ದಿರೋದಿಲ್ಲ, ಹೊಸ ಪ್ಯಾರಾಗ್ರಾಫ್ ಮಾಡಲಿಕ್ಕೆ ವಿಷಯ ಬೇರೆ ಅಲ್ವಾ, ವಿಷಯಾಂತರ ಆಗ್ತದಲ್ಲ. ಆದರೆ ವಿಷಯವೇ 3 ಬಂದುಬಿಟ್ರೆ ನಾವೇನು ಮಾಡ್ತೇವೆ ಕಾದಂಬರಿ ಓದುವವರು, ಜಂಪ್ ಮಾಡ್ತೇವೆ, 3 ಜಂಪ್ ಮಾಡಿ ಮುಂದಿನದ್ದೇನು ಅಂತ ನೋಡ್ತೇವೆ. ಆ 3 ಅಲ್ಲಿ ಹೊರಟೇ ಹೋಯಿತು. ಈ ಥರ ಬರೆಯುವುದಕ್ಕಿಂತ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ಗಳ ಮೂಲಕ, ಓಹ್ ಒಂದು ಪ್ಯಾರಾಗ್ರಾಫ್ ಮುಗಿದು ಒಂದು ಜಾಗ ಬಿಟ್ಟಾಗ ಇದೆಯಲ್ಲ, ನಮಗೊಂದು ಬ್ರೀದಿಂಗ್ ಟೈಮ್, ಅದು ಬ್ರೀದಿಂಗ್ ಸ್ಪೇಸ್, ಅದು ಶ್ವಾಸ ತೆಗಿಲಿಕ್ಕೆ, ಹಬ್ಬ ನೆಕ್ಸ್ಟ್ ಪ್ಯಾರಾಗ್ರಾಫ್, ಅಲ್ಲಿ ಒಂದು ಶ್ವಾಸ ತೆಗಿಲಿಕ್ಕೆ ಆಗ್ತದೆ. ಯತಿ ಅಂತ ಕರಿತೇವೆ ನಾವು ವ್ಯಾಕರಣದಲ್ಲಿ. ಆ ಥರದ ಯತಿಗಳನ್ನು ಕೊಡಬೇಕು, ನಡುವೆ ನಡುವೆ ಗ್ಯಾಪ್ಗಳನ್ನು ಕೊಡ್ತಾ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಮಾಡಿ ಚೊಕ್ಕವಾಗಿ ಬರಿಬೇಕು. 3 ಪ್ಯಾರಾಗ್ರಾಫ್ ದಯವಿಟ್ಟು ಯಾರೂ ಮಾಡಲಿಕ್ಕೆ ಹೋಗಬೇಡಿ, ಅದನ್ನು ಓದಲಿಕ್ಕೆ ಆಗೋದಿಲ್ಲ. ಓದುವರಿಗೆ ಓದಬೇಕು ಅಂತ ಅನ್ನಿಸ್ಬೇಕಲ್ಲ, ಆ ಥರದಲ್ಲಿ ಬರವಣಿಗೆ ಇರಬೇಕು ಅಂತ. ಮತ್ತು ಈಗ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಕಂಪ್ಯೂಟರ್ ಬಂದುಬಿಟ್ಟಿದೆ. ನಾವೇನು ಮಾಡ್ತೇವೆ, ನಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ನಾವು ಲೇಖನೆಯಲ್ಲಿ ಬರೀತಿದ್ದೇವೆ. ಅನಂತಮೂರ್ತಿಯಲ್ಲ ಒಂದು ಲೇಖನ ಬರೆದಾಗ ಬೇಕಿದ್ರೆ ಅವರಿಗೆ ಅವ್ರೇನು ಮಾಡ್ತಿದ್ರು ಅಂದರೆ ಬರೀತಿದ್ರು, ಹೊಡೆದಾಕ್ತಿದ್ರು, ಮತ್ತೆ ಬರೀತಿದ್ರು, ಹೊಡೆದಾಕ್ತಿದ್ರು, ಮತ್ತೆ ಬರೀತಿದ್ರು, ಹೊಡೆದಾಕ್ತಿದ್ರು. ಈಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಕಂಪ್ಯೂಟ್ರಲ್ಲಿ ಇರೇಸ್ ಮಾಡ್ತೇವೆ, ಬರಿತೇವೆ ಇರೇಸ್ ಮಾಡ್ತೇವೆ. ಕಂಪ್ಯೂಟರ್ ಒಂದರ್ಥದಲ್ಲಿ ಒಳ್ಳೆಯದು, ನಾನು ಎಂಥದ್ದು ಬರೀಲಿಕ್ಕಿದ್ರು ಕೂಡ ಈಗ ಕಂಪ್ಯೂಟ್ರಲ್ಲಿ ಬರೆದು ಬಿಡ್ತೇನೆ, ಹಾಗಾಗಿದೆ. ಆದರೆ ಏನಾಗಿದೆ ಅಂದರೆ ನನ್ನ ಕೈ ಸತ್ತು ಹೋಗಿದೆ, ರೊನಾಲ್ಡೋವರ ಕೈ ಕೂಡ ಸತ್ತೋಗಿರ್ಬೋದು, ಯಾಕೆಂದರೆ ಅವರು ಕಂಪ್ಯೂಟರ್ ಬಿಟ್ಟು ಕೆಲಸ ಮಾಡೋದಿಲ್ಲ ಇಲ್ವಾ. ಪೆನ್ ಹೋಗಿದೆ ಸಿಗ್ನೇಚರ್ಗೆ ಮಾತ್ರ, ಆ ಸಿಗ್ನೇಚರ್ ಕೂಡ ಓರೆ ಓರೆ ಹೋಗ್ತದೆ ಈಗ, ಯಾಕೆಂದರೆ ಬರವಣಿಗೆ ತಪ್ಪಿ ಹೋಗಿದೆ. ಆ ಕೈ ಇದೆಯಲ್ಲ, ಕೈಯಲ್ಲಿ ಬರ್ತಾ ಇದ್ದಂಥ ಬರವಣಿಗೆ ತಪ್ಪಿದೆ. ಮಾತ್ರ ಅಲ್ಲ, ಏನು ಮಾಡಿದ್ದಾರೆ ಅಂತ ಹೇಳಿದರೆ ನಾವೆಲ್ಲ ಹಿಂದೆ ಮಗ್ಗಿ ಕಲಿತಿದ್ದೇವಲ್ಲ,
ಒಂದರಿಂದ ಇಪ್ಪತ್ತರವರೆಗೆ ಮಗ್ಗಿ ಬರ್ತಿತ್ತು ನಮಗೆ. ಆ ಕಂಠಪಾಠ ಅದು, ಎಲ್ಲಿಂದ ಕೇಳಿದ್ರು ಕೂಡ ಬರ್ತಾ ಇತ್ತು. ಇವಾಗಿನವರೆಗೆ ಬರಲಿ ಅಂತೆ, ಯಾಕಂದರೆ ನೀವು ಕ್ಯಾಲ್ಕುಲೇಟರ್ನ ಪರೀಕ್ಷೆಯ ಹಾಲಿಗೂ ಕೂಡ ಕೊಂಡೋಗ್ಬೋದು, ಅದಕ್ಕಿಂತ ಉಂಟ. ಹಾಗಾಗಿ ನಮಗೆ ಆ ಮೆಮೊರಿಯ ಒಂದು ಒಂದು ಕಂಪಾರ್ಟ್ಮೆಂಟ್ ಲಾಕ್ ಆಗಿಬಿಟ್ಟಿದೆ, ಅದರೊಳಗಡೆ ಏನು ಹೋಗ್ತಾ ಇಲ್ಲ, ಯಾಕಂದರೆ ಏನು ತಗೊಳ್ಬೇಕಾದ ಅಗತ್ಯ ಇಲ್ಲ ಅಂತ ಮಾಡಿಬಿಟ್ಟಿದ್ದಾರೆ. ಇನ್ನು ಶಬ್ದ ತಪ್ಪುಗಳು ನೋಡಿ, ಇದು ಬಹಳ ಬಹಳ ಡೇಂಜರಸ್. ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಪದಗಳಲ್ಲಿ ಪದಗಳನ್ನು ನಿಜವಾಗಿ ನಾವು ಈ ಥರ ಬರಿಬೇಕಾ ಈ ಥರ ಬರಿಬೇಕಾ, ಗೊಂದಲವೇ ಗೊಂದಲ. ನಿಘಂಟು ಬರಿಬೇಕಾ ನಿಘಂಟು ಬರಿಬೇಕಾ, ಕಷ್ಟ ಬರಿಬೇಕಾ ಕಷ್ಟ ಬರಿಬೇಕಾ, ತುಂಬ ಕಷ್ಟ ಆದರೆ ಕಷ್ಟ, ಸ್ವಲ್ಪ ಕಷ್ಟ ಆದರೆ ಕಷ್ಟ, ಹೇಗೆ ಬರಿಬೇಕಪ್ಪ ಇದು, ಇದನ್ನು ಹೇಗೆ ಬರಿಬೇಕು ನಮಗೂ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನೀವು ಲ್ಯಾಪ್ಟಾಪಲ್ಲಿ ಕೂತ್ರೆ ಟಕ್ ಅಂತ ಸಂಶಯ ಬಂದ ತಕ್ಷಣ ಅದೇ ಬಂದು ಕೂತ್ಕೊಳ್ತದ್ದು, ಇದು ತೋರಿಸ್ತದೆ ಮೇಲ್ಗಡೆಯಲ್ಲಿ, ಓ ಅದನ್ನು ಎತ್ತಿ ಇಲ್ಲಿ ಹಾಕಿದರೆ ಆಯಿತು. ನೋಡಿ, ನಮ್ಮನ್ನು ಕೊಂದು ಬಿಡುತ್ತೆ ಕಂಪ್ಯೂಟರ್. ನಮ್ಮ ಭಾಷೆ ಸ್ವಂತವಾಗಿ ನಮಗೆ ಬರ್ತಾ ಇದ್ದಂಥ ಭಾಷೆಯನ್ನು ನಮಗೆ ಬಾರದ ಹಾಗೆ ಮಾಡಿದ್ದು, ಯಾಕಂದರೆ ನಮಗೆ ತಾಪತ್ರಯವೇ ಇಲ್ಲ, ಎಲ್ಲವೂ ಅಲ್ಲಿ ಸಿಗ್ತದೆ, ತೆಗೆದು ತೆಗೆದು ಇಲ್ಲಿ ಹಾಕ್ಕೊಂಡ್ರೆ ಆಯ್ತಷ್ಟೇ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಹಾಗಾಗಿ ನಮಗೆ ಸ್ವಂತ ಬುದ್ಧಿವಂತಿಕೆ, ಸ್ವಂತ ಪದಗಳನ್ನು ಇಟ್ಕೊಳ್ಳುವಂಥ ಮನಸ್ಸಲ್ಲಿ ಇಟ್ಕೊಳ್ಳುವಂಥ ಈ ಮೆಮೊರಿಯ ಶಕ್ತಿ, ಇವುಗಳೆಲ್ಲ ಈಗ ಹತವಾಗ್ತಾ ಇದೆ ಹಂತ ಹಂತವಾಗಿ. ಒಂದು ಲೆಕ್ಕದಲ್ಲಿ ಒಳ್ಳೆಯದು ಮತ್ತು ಒಂದು ಲೆಕ್ಕದಲ್ಲಿ ಕೆಟ್ಟದ್ದು. ನಮಗೆ ಪ್ರೂಫ್ ಕರೆಕ್ಷನ್ಗೆ ಕಂಪ್ಯೂಟರ್ ಒಳ್ಳೆಯದು, ಬಹಳ ಒಳ್ಳೆಯದು. ಲೇಖನ ಬರೆಯೋಕ್ಕೆ ಹಿಂದೆಲ್ಲ ನಾವು ಮಾಡ್ತಾ ಇದ್ದಂಥ ಹಾಚ್ ಪಾಚ್ ಹಾಚ್ ಪಾಚ್ ಬರೆದು ಬರ್ದಾಯ್ತು, ಕೊನೆಗೂ ಒಂದು ಲೇಖನ ತಯಾರಾಯ್ತಪ್ಪ, ಇದನ್ನು ಕಳಿಸಿ ಒಂದು ಕತೆ ತಯಾರಾಯ್ತಪ್ಪ, ಇದನ್ನು ಕಳಿಸ್ಬೇಕಾದ್ರೆ ಮತ್ತೆ ಕಾಪಿ ಮಾಡಬೇಕಲ್ಲ, ಮತ್ತೆ ಕೂತ್ಕೊಂಡು ಕಾಪಿ ಮಾಡೋಕೆ, ಇದೆಂತ ನರಕ ಇದು ಅಂತ ಆಗುವಂಥ ಸನ್ನಿವೇಶ ಕಂಪ್ಯೂಟ್ರಲ್ಲಿ ಇಲ್ಲ. ಯಾಕಂದರೆ ಎಷ್ಟು ಕರೆಕ್ಷನ್ಸ್ ರಕ್ಪರಪ್ಪ ಅಂತ ಅಲ್ಲೇ ಕರೆಕ್ಷನ್ಸ್ ಹಾಕ್ಕೊಂಡು ಹಾಕ್ಕೊಂಡು ಲೇಖನ ರೆಡಿ. ನಿಮಗೆ ನಿಮ್ಮ ಇದಕ್ಕೆ ಅಭಿನಂದನ ಗ್ರಂಥಕ್ಕೆ ಒಂದು ಲೇಖನ ಬರಬೇಕಂತ ನೀವು ಹೇಳಿದ್ರಲ್ಲ, ನೀವು ಯೋಚನೆ ಮಾಡಬೇಡಿ ಯಾವಾಗ ಪ್ರೆಸ್ ಹೋಗ್ತದೆ, ಇಷ್ಟನೇ ತಾರೀಕು ಅಷ್ಟನೇ ತಾರೀಕಿಗೆ ಪ್ರೆಸ್ಸಲ್ಲಿರ್ತದೆ ಇದು ನನ್ನ ಲೇಖನ. ಈಗಷ್ಟೇ ಈಗಷ್ಟೇ ಮುಗಿದೋಯ್ತು. ಆ ಥರದಲ್ಲಿ ವ್ಯವಸ್ಥೆಗಳು ಬಂದಿವೆ. ಹಾಗಾಗಿ ನಮ್ಮ ಬರವಣಿಗೆಗೆ ಮತ್ತು ನಮ್ಮ ಮೆಮೊರಿಗೆ ಸ್ವಲ್ಪ ಕೈ ಕೊಡ್ತದೆ ಆಯಿತಾ ಇದು. ಇದು ಸ್ವಲ್ಪ ಇದೆಲ್ಲ ಸ್ವಲ್ಪ ನಮಗೆ ಸುಲಭ ಮಾಡ್ತದೆ ನಮಗೆ, ಆದರೆ ಅದೇ ಹೊತ್ತಿನಲ್ಲಿಯೇ ನಮ್ಮ ಮೆಮರಿಯನ್ನು ಇದು ಗೊಂದಲಕ್ಕೆ ಗುರಿಪಡಿಸ್ತದೆ. ಎಷ್ಟೋ ವಿಚಾರಗಳು ನಮಗೆ, ಎಷ್ಟೋ ಪದಗಳು ನಮಗೆ, ನಮ್ಮ ನಮ್ಮ ಬಾಯಲ್ಲಿದ್ದಂಥ ಪದಗಳು, ನಮ್ಮ ಮನಸ್ಸಿನಲ್ಲಿದ್ದಂಥ ಪದಗಳು ಈಗೀಗ ನಾನು ನೋಡ್ತೇನೆ ಇದು ಹಾಗೋ ಹೀಗೋ ಹಾಗೋ ಹೀಗೋ ನಮಗೆ ಗೊಂದಲ ಆಗೋದು. ಗೊಂದಲ ಆಗೋದು ಒಳ್ಳೆಯದು, ಆವಾಗ ನಮಗೆ ಸರಿಯಾದ ಯಾವುದು ಅಂತ ನಮಗೆ ಪತ್ತೆ ಹಚ್ಚುವುದಕ್ಕಾಗ್ತದೆ. ನಮಗೆ ಸಂದೇಹ ಬರಬೇಕು ಬರವಣಿಗೆ ಮಾಡುವಾಗ, ನೆನ್ಪಿಟ್ಟುಕೊಳ್ಳಿ, ಬರವಣಿಗೆ ಮಾಡುವಾಗ ನಮಗೆ ಡೌಟ್ಸ್ ಬರಬೇಕು. ಈ ಪದ ನಾವು ಬಳಕೆ ಮಾಡಿರುವಂಥದ್ದು ಸರಿಯಾ, ಈ ಪದ ನಾವು ಬಳಕೆ ಮಾಡಿದ್ದು ತಪ್ಪ, ನಮಗೆ ಸಂದೇಹ ಬರಬೇಕು ಮತ್ತು ನಾವು ರೆಫರ್ ಮಾಡಬೇಕು. ನಮಗೆ ಬಂದಿದೆ ಶಬ್ದ ಅಂತ ನೀವು ಬರ್ಕೊಂಡು ಹೋಗುವುದಲ್ಲ ಉದ್ದಕ್ಕೆ, ಅದರಲ್ಲಿ ಎಷ್ಟೋ ತಪ್ಪುಗಳಿರ್ತವೆ. ನಾನು ಇವತ್ತು ಬೆಳಿಗ್ಗೆ ಕೂತು ಯಾವುದೊಂದು ಪತ್ರಿಕೆ ಡ್ಯಾಶ್ ಪತ್ರಿಕೆಯನ್ನು ಈಗ ನೋಡ್ತಾ ಇದ್ದಾಗ ಅದರಲ್ಲಿ ಬಂದಂಥ ತಪ್ಪುಗಳನ್ನು ನಾನು ಮಾರ್ಕ್ ಮಾಡಿಟ್ಟೆ. ಈ ತಪ್ಪು ಯಾಕೆ ಬರ್ತದೆ ಅಂತ ಹೇಳಿದರೆ, ಸಲೀಸಾಗಿ ನಮಗೆ ಬರವಣಿಗೆ ಬಂದುಬಿಟ್ಟಿದೆ ಅಂತ ಒಂದು ತಲೆಯಲ್ಲಿ ಬಂದುಬಿಟ್ಟಿದೆ. ಆವಾಗ ಅದರಲ್ಲಿ ಪದದೋಷಗಳು ಎಷ್ಟು ಬರ್ತವೆ ಅನ್ನೋದು ಆಲೋಚನೆಯೇ ಆಗುವುದಿಲ್ಲ. ಈ ಪದದೋಷಗಳು, ವಾಕ್ಯ ದೋಷಗಳು, ವ್ಯಾಕರಣ ದೋಷಗಳು ಇವನ್ನೆಲ್ಲ ನಾವು ನೀಗಿಸ್ಕೊಳ್ಬೇಕು. ಮೊದಲಾಗಿ ಒಂದು ಒಂದು ವಾಕ್ಯ ರಚನೆ ಮಾಡಬೇಕಾದಾಗ ನಾವು ಅದರಲ್ಲಿ ಯೋಚನೆ ಮಾಡಬೇಕು. ಇದರಲ್ಲಿ ಈ ಪದ ಬೇಕೇ, ಕರ್ತೃಪದ ಬೇಕೇ, ಕರ್ಮಪದ ಬೇಕೇ, ಇದರಲ್ಲೊಂದು ಕ್ರಿಯಾಪದ ಬೇಕೇ. ಬರೇ ಕ್ರಿಯಾಪದ ಮತ್ತು ಒಂದು ಕರ್ಮಪದ ಇಟ್ಕೊಂಡು ಒಂದು ವಾಕ್ಯ ರಚನೆ ಮಾಡಬಾರ್ದು. ನಿಮಗೆ ತಾಕತ್ತು ಬೇಕು ಅದಕ್ಕೆ, ಆ ವಾಕ್ಯ ರಚನೆ ಮಾಡಬೇಕು. ಕರ್ತೃಪದವೇ ಇಲ್ಲ, ಅಂಡರ್ಸ್ಟುಡ್ ಅಂತ ಆಗ್ಬೋದು ನಿಮಗೆ. ಆ ಥರದಲ್ಲಿ ಕೊಂಡೋಗೋದಕ್ಕೆ ಸಾಧ್ಯ, ಯಾಕೆಂದರೆ ಒಂದು ಪ್ಯಾರಾಗ್ರಾಫ್ನ ಪ್ರಾರಂಭದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಕರ್ತೃಪದವನ್ನು ಹೇಳಿ ಮುಂದಕ್ಕೆ ನೀವು ಹೇಳದಿದ್ದರೂ ಪರವಾಗಿಲ್ಲ. ನಾನು ಕರ್ತೃಪದ ಏನು ಕರ್ಮಪದ ಏನು ಅಂತ ವಿವರಿಸ್ಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ಇದು ಜಾಗ ಅಲ್ಲ. ಮುಂದಕ್ಕೆ ಬರ್ತಾ ಇದ್ದ ಹಾಗೇನೆ ನೀವು ಅದನ್ನು ಬಿಟ್ಟುಬಿಟ್ರೂ ಕೂಡ ಏನು ಅಡ್ಡಿ ಆಗೋದಿಲ್ಲ, ಯಾಕಂದರೆ ಅಂಡರ್ಸ್ಟುಡ್ ಅದು ಅಲ್ಲಿ ಇದೆ ಕರ್ತೃಪದ. ನೆಕ್ಸ್ಟ್ 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 ಹೋಗ್ತದೆ, ವಾಕ್ಯ ಚಿಕ್ಕ ಚಿಕ್ಕದಾಗ್ತದೆ. ಕೆಲವೊಮ್ಮೆ ನಾವು ವಾಕ್ಯವನ್ನು ಉದ್ದ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೇವೆ, ಅದು ಕಾಂಪೌಂಡ್ ಕಾಂಪ್ಲೆಕ್ಸ್ ಆಗಿಬಿಡ್ತದೆ. ವಾಕ್ಯ ರಚನೆ ಹೋಗಿ ಪ್ರಾರಂಭದಲ್ಲಿ ಒಂದು ಟೆನ್ಸಲ್ಲಿ ನಾವು ಶುರು ಮಾಡಿಬಿಡ್ತೇವೆ, ಬರ್ತಾ 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 ಅದು ಇನ್ನೊಂದು ಟೆನ್ಸಿಗೆ ಬಂದುಬಿಡ್ತದೆ.
ಇದು ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಶುರು ಮಾಡಿದ್ದೇವೆ ಅಂತ ಹೇಳಿ ಇಟ್ಕೊಳ್ಳಿ, ಅದು ಹೋಗ್ತಾ ಬರ್ತಾ ಇಲ್ಲಿ ಪ್ರೆಸೆಂಟ್ ಟೆನ್ಸಿಗೆ ಬಂತು, ಅಥವಾ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಶುರು ಮಾಡಿಬಿಟ್ಟು ಪಾಸ್ಟ್ ಟೆನ್ಸಿಗೆ ಬಂದು ನಿಂತಿತ್ತು. ಹಾಗಾಗಿ ವಾಕ್ಯ ರಚನೆ ಮಾಡುವಾಗ ಅದರ ಟೆನ್ಸ್ ಹೇಗೆ ನಿಂತಿದೆ ನೋಡಿಕೊಳ್ಬೇಕು. ಒಂದು ಪ್ಯಾರಾಗ್ರಾಫ್ನ ಒಳಗೇನೆ ಮೂರು ಟೆನ್ಸ್ ಬಂದುಬಿಡೋದು ಎಷ್ಟು ಕೆಲವು ಸಂದರ್ಭಗಳಲ್ಲಿ, ಇಲ್ಲ ಬರುವ ಸಾಧ್ಯತೆಯೇ ಇಲ್ಲ, ಬರಲೂ ಕೂಡದು. ಅಂಥ ಪಾಸ್ಟ್ ಟೆನ್ಸಿನ ಸಂಗತಿಗಳನ್ನು ನೀವು ಪ್ರೆಸೆಂಟಾಗಿ ಬರೀತಾ ಇದ್ದರೆ ಈ ಕಾಲಕ್ಕೆ ಹೊಂದುವ ಹಾಗೆ ನೀವು ಬರೀತಾ ಇದ್ದೀರಿ ಅಂತೇಳಿ ಇಟ್ಕೊಳ್ಳಿ. ಆವಾಗ ಹಿಂದಿನದ್ದನ್ನು ಒಂದು ವಿಚಾರವನ್ನು ನೀವು ಕೋಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಕೋಟ್ ಮಾಡುವಾಗ ನೀವು ಅದನ್ನು ಇನ್ವರ್ಟೆಡ್ ಕೊಮ್ಮದಲ್ಲಿ ಕೊಟ್ಬಿಡಿ, ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ, ಅದು ಮಾಡ್ಬೋದು. ಆವಾಗ ನೀವು ಪಾಸ್ಟ್ ಟೆನ್ಸನ್ನು ಇನ್ವರ್ಟೆಡ್ ಕೊಮ್ಮದಲ್ಲಿ ಹೇಳಿದ್ದೀರಿ ಅನ್ನುವಂಥದ್ದೊಂದು ನೆಮ್ಮದಿ. ಇಲ್ಲಿ ಕೊಮಾನೂ ಇಲ್ಲ, ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು ಎಲ್ಲವನ್ನು ಕೂಡ ಕಲಸು ಮೇಲೋಗರ ಮಾಡಿಬಿಟ್ಟಲ್ಲಿ ಅದನ್ನು ಓದುವವರಿಗೆ ಇದು ಈಗಿನದ್ದ ಹೇಳ್ತಾ ಇದ್ದಾರೆ ಇವರು, ಹಿಂದಿನದ್ದೇ ಹೇಳ್ತಾ ಇದ್ದಾರೆ ಇವರು, ಮುಂದಿನದ್ದು ಹೇಳ್ತಾ ಇದ್ದಾರೆ ಇವರು, ಯಾವುದೂ ಗೊತ್ತಾಗಲಿಕ್ಕಿಲ್ಲ. ಒಂದೇ ಪ್ಯಾರಾಗ್ರಾಫ್ ಒಳಗಡೆ ಇಷ್ಟು ಟೆನ್ಸ್ಗಳು ಬಂದರೆ ಅದಕ್ಕಾಗಿ ಒಂದೊಂದು ಪ್ಯಾರಾಗ್ರಾಫ್ ನೀವು ಬರೆಯುವಾಗಲೂ ಕೂಡ ಮುಂದಿನ ಪ್ಯಾರಾಗ್ರಾಫ್ ಏನು ಮಾಡ್ತೀರಿ ಅಂತ ಬಿಡಿ, ಆಲೋಚನೆ ಬಿಡಿ. ಈ ಪ್ಯಾರಾಗ್ರಾಫ್ ಪೂರ್ತಿಯಾಗಿ ಒಂದು ಟೆನ್ಸಲ್ಲಿ ಇರಬೇಕು. ಪ್ರೆಸೆಂಟ್ ಟೆನ್ಸ್ ಆದರೆ ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಆದರೆ ಭವಿಷ್ಯತ್ ಆದರೆ ಭವಿಷ್ಯತ್, ವರ್ತಮಾನ ಆದರೆ ವರ್ತಮಾನದಲ್ಲಿಯೇ ಬರೀರಿ ಇಡೀ ಪ್ಯಾರಾಗ್ರಾಫನ್ನು. ಮಾತ್ರವಲ್ಲ, ಇಡೀ ಒಂದು ಲೇಖನವನ್ನೇ ನೀವು ಒಂದು ಕಾಲದಲ್ಲಿ ಒಂದು ಟೆನ್ಸಲ್ಲಿ ಬರೀಬೋದು, ಅದು ಕೂಡ ಬಹಳ ಮುಖ್ಯ. ಒಂದೇ ಟೆನ್ಸಲ್ಲಿ, ವರ್ತಮಾನ ಆದರೆ ವರ್ತಮಾನ, ಈಗ ಇರುವ ಹಾಗೆ ಪ್ರೆಸೆಂಟ್ ಟೆನ್ಸ್, ಈಗಿರುವ ಹಾಗೆ ಬರೀತಾ ಹೋಗೋದು ಸರಿ. ಅದ್ರ ಎಡೆಯಲ್ಲಿ ಇದ್ದಕ್ಕಿದ್ದ ಹಾಗೇ ಯಾವುದೋ ಒಂದು ಕತೆ ಹಿಂದಿನದು ಬಂದುಬಿಡೋದು, ಪಾಸ್ಟ್ ಟೆನ್ಸಿಗೆ ಹೋಗೋದು, ಕೊನೆಗೆ ನಿಮ್ಮ ಮುಗಿಸುವಾಗ ಯಾವುದೋ ಟೆನ್ಸಲ್ಲಿ ನಿಂತುಬಿಡೋದು, ಇದು ಆಗೋದು ಹಾಗೆ ಗಮನಿಸಬೇಕು. ಶುದ್ಧವಾದ ಒಂದು ಟೆನ್ಸನ್ನು ಬಳಸ್ಕೊಳ್ಬೇಕು, ಬೇರೆ ಟೆನ್ಸ್ ಬಂತ ಇನ್ವರ್ಟೆಡ್ ಕೊಮ್ಮ ಬಳಸ್ಕೊಳ್ಬೇಕು ಇಷ್ಟೇ. ಟೆಕ್ನಿಕ್ ಈಸ್ ವೆರಿ ಈಸಿ, ಏನು ಹೆಚ್ಚು ಕಷ್ಟ ಇಲ್ಲ ಅದರಲ್ಲಿ. ಆ ಥರದಲ್ಲಿ ನೀವು ಮುಂದಕ್ಕೆ ಹೋಗಬಹುದು. ಸಾಮಾನ್ಯವಾಗಿ ನಾವು ಸಿಂಪಲ್ ಎರರ್ಸ್ ಮಾಡ್ತೇವೆ ಬರವಣಿಗೆಯಲ್ಲಿ, ಸಿಲ್ಲಿ ಮಿಸ್ಟೇಕ್ಸ್ ಅಂತ ನಾವೇನು ಕರಿತೇವೆ ಅದು ಮಾಡ್ತೇವೆ. ಸಿಂಪಲ್ ಅದು ಗೊತ್ತಿದೆ ನಮಗೆ, ಆದರೆ ತಪ್ಪು ಮಾಡ್ತೇವೆ. ಸಣ್ಣ ಮಕ್ಕಳು ತಪ್ಪು ಮಾಡುವ ಹಾಗೆ ಅದು, ಈ ಕೊನೆಗೆ ಅದು ತಪ್ಪು ಮಾಡ್ತಾ ಮಾಡ್ತಾ ಕೊನೆಗೆ ಅದು ಚಾಲ್ತಿಗೆ ಬಂದುಬಿಡುತ್ತೆ, ಇದೇ ಸರಿ ಎಂಬ ಲೆವೆಲಿಗೆ ಬಂದುಬಿಡುತ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಬರಿತಾ ಇದ್ದಲ್ಲ, ಇಷ್ಟು ಕಾಲದಿಂದ ನಾನು ಬರಿತಾ ಇದ್ದೇನಲ್ಲ, ಇದನ್ನೇ ಬರಿತಾ ಇದ್ದೇನೆ. ಸದ್ಯ ಅನ್ನೋಂಥ ಒಂದು ಪದ, ಸದ್ಯ ಬಾಲ ಬೇಕಾ ಬೇಡ್ವಾ, ಬಾಲ ಬೇಕಾ ಬೇಡ್ವಾ, ಶ್ರೇಷ್ಠ ಶ್ರೇಷ್ಠವ ಶ್ರೇಷ್ಠವ, ಶ್ರೇಷ್ಠ ಇರಬೇಕಲ್ಲ ಅಥವಾ ಶ್ರೇಷ್ಠ ಇರಬೇಕಲ್ಲ. ನಿಮಗೆ ತಾಕತ್ತಿದ್ದರೆ ನೀವು ಅಂಥ ವ್ಯಾಕರಣ ದೋಷವನ್ನು ಇಗ್ನೋರ್ ಮಾಡಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಬರವಣಿಗೆ ಶಕ್ತಿ ತುಂಬಿದ ಮೇಲೆ ಓಹೋ ಇಂಥವು ಬರೆದ್ರೆ ಸರಿಯಾದ್ದನ್ನೇ ಬರೀತಾನೆ ಎನ್ನುವಂಥ ಒಂದು ನಂಬಿಕೆಯನ್ನು ಇತರರಲ್ಲಿ ಮೂಡಿಸಲಿಕ್ಕೆ ಸಾಧ್ಯ ಆಗಬೇಕು, ಮತ್ತು ತಾನು ಬರೆದದ್ದಕ್ಕೆ ಜಸ್ಟಿಫಿಕೇಶನ್ ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಆ ಸಮಯದಲ್ಲಿ ಆತ ಬರೆದದ್ದು ಸರಿ. ಯಾಕಂದರೆ ಎಷ್ಟೋ ಮಂದಿ ಇದರಲ್ಲಿ ಸುಧಾರಣೆ ಮಾಡಬೇಕು ಅಂತ, ಬರವಣಿಗೆಯಲ್ಲಿ ಪದ ಬಳಕೆಯಲ್ಲಿ ಅಕ್ಷರ ಬಳಕೆಯಲ್ಲಿ ಸುಧಾರಣೆ ಮಾಡಬೇಕು ಅಂತ ಹೇಳಿಕೊಂಡು ಋಕಾರವನ್ನು ಬಿಟ್ಟುಬಿಡ್ತಾರೆ, ಒತ್ತಕ್ಷರಗಳನ್ನು ಬಿಟ್ಟುಬಿಡ್ತಾರೆ. ಅದೆಲ್ಲ ಪ್ರಯೋಗಗಳೀಗ ಆಗ್ತಾ ಇವೆ, ತುಂಬ ಪ್ರಯೋಗಗಳು ಆಗ್ತಾ ಇವೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಋಣ ಅಂತ ಹೇಳುವುದನ್ನು ಋಣ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಅನೇಕರು. ಆ ಕಡೆಯಲ್ಲೆಲ್ಲ ನಡೀತದದು, ಯಾಕಂದರೆ ಅವರು ಕೃತಜ್ಞತೆ ಅಂತ ಹೇಳೋದಿಲ್ಲ, ಅವರು ಕೃತಜ್ಞತೆ ಅಂತ ಹೇಳೋದು, ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಅಂತ ನಮಸ್ಕಾರ ಮಾಡಿ ಕೈ ಮುಗಿದು ಹೇಳ್ತಾರೆ. ಅದೇ ಅದು ಬರುವುದಿಲ್ಲ, ಕೃತಜ್ಞಾಲಿಗೆ ಅಷ್ಟಾಗಿ ಹೊರಳೋದಿಲ್ಲ. ಇದು ಬಹಳ ಎಚ್ಚರಿಕೆಯಲ್ಲಿ ಇರಬೇಕಂತ, ಕೈಯಾರ ಕಿಂಗಣ್ಣರೈ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅವರಿಗೆ, ಕಿಂಗಣ್ಣರೈ ಬುಳುವಾರ ಮೊಹಮ್ಮದ್ ಕುಯ್ ಅಂತ ಹೇಳ್ತಾರೆ ಅವರು. ಈ ಥರ ಎಲ್ಲ ಅಂದರೆ ನಾಲಿಗೆ ಬೇಕಾದ ಹಾಗೆ ಹೊರಳೋದಿಲ್ಲ. ಆಗ ಆ ಪ್ರಾದೇಶಿಕವಾದಂಥ ದೋಷಗಳು, ಅವುಗಳನ್ನೆಲ್ಲ ಮೀರುವುದು ಹೇಗೆ ಎನ್ನುವುದು ಒಂದು ಪ್ರಯತ್ನ, ಮತ್ತು ಅಲ್ಲಿ ಬರುವಂಥ ದೋಷಗಳನ್ನು ದೋಷಗಳನ್ನಾಗಿ ಇಟ್ಟುಕೊಳ್ಳೋದು ಒಂದು ವಿಧ. ದೋಷ ಅಲ್ಲ, ನನ್ನ ದೃಷ್ಟಿಯಲ್ಲಿ ಅದು ದೋಷ ಅಲ್ಲ. ನಿಮ್ಮ ಹಟ್ಟಿಯಲ್ಲಿ ಎಷ್ಟು ದನಗಳಿವೆ ಅಂತ ಹೇಳಿದರೆ ಸರಿಯಪ್ಪ, ನಿಮ್ಮ ಹಟ್ಟಿಯಲ್ಲಿ ಎಷ್ಟು ದನಗಳಿವೆ, ನಿಮ್ಮ ಕೈಯಲ್ಲಿ ಸದ್ಯಕ್ಕಿರತಕ್ಕಂಥ ಧನ ಎಷ್ಟು ಅಂತ ಕೇಳಿದರೆ ಅದನ್ನು ಕೂಡ ನಿಮ್ಮ ಕೈಯಲ್ಲಿ ಸದ್ಯಕ್ಕಿರುವಂಥ ಧನ ಮೂಲಧನ ಎಷ್ಟು, ನಿಮ್ಮಲ್ಲಿರುವ ಮೂಲಧನ ಎಷ್ಟು ಅಂದರೆ ಬಂಡವಾಳ
ಎಷ್ಟು ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂತ, ನಿಮ್ಮಲ್ಲಿರುವ ಮೂಲಧನ ಎಷ್ಟು, ಮೂಲಧನ ಎಷ್ಟು ಅಂತ ಹೇಳಿದ್ರೆ ಅವರು ಹೇಳ್ಬೋದು, ನಮ್ಮ ನಮ್ಮನೆಯಲ್ಲಿ ಮೂರಿತ್ತು, ಈಗ ಅದರಲ್ಲಿ ಒಂದು ಹೊರಟೋಗಿದೆ, ಈಗ ಇನ್ನೆರಡೇ ಇದೆ ಅಂತ ಹೇಳ್ಬೋದು ಮೂಲಧನ, ಮೊದಲಿದ್ದಂಥ ದನಗಳಷ್ಟು. ಆದರೆ ನಿಜವಾಗಿ ಮೂಲಧನ ಅಂತ ಬೇಕು ಎನ್ನುವ ಪ್ರಜ್ಞೆ ನಮ್ಮ ಒಳಗಡೆ ಇರಬೇಕು. ಈ ಕಂಪ್ಯೂಟರ್ ಯುಗದಲ್ಲಿ ಅವುಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇವೆ. ಅದು ಧನವೋ ಅದು ಧನವೋ ಶ್ರೇಷ್ಠವೋ ಶ್ರೇಷ್ಠವೋ ಗೊತ್ತಾಗುವುದಿಲ್ಲ, ಕಷ್ಟವೋ ಕಷ್ಟವೋ ಗೊತ್ತಾಗುವುದಿಲ್ಲ. ಈ ಥರದ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಎಲ್ಲಕ್ಕಿಂತಲೂ ಮುಂಚೆ ನಾವು ಮಾಡಬೇಕಾದ್ದು ನಿತ್ಯ ನಮ್ಮ ಓದನ್ನು ಹೆಚ್ಚಿಸುವುದಕ್ಕೆ ಒಂದು ಸಾಧನವಾಗಿರುವಂಥ ಪತ್ರಿಕೆಯನ್ನು ಓದೋದು, ದಿನಪತ್ರಿಕೆ. ಆವಾಗ ಎರಡೆರಡು ಕೆಲಸ ಆಗ್ತದೆ. ಇವತ್ತಿನ ಸಮಾಜ ಯಾವ ಥರ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತೇವೆ, ಅದರ ಜೊತೆಗೇ ನಮ್ಮ ಭಾಷೆಯನ್ನು ನಾವು ವೃದ್ಧಿ ಮಾಡ್ತೇವೆ. ಯಾರು ಕನಿಷ್ಠ ಪಕ್ಷ ಒಂದು ಪತ್ರಿಕೆಯನ್ನಾದರೂ ದಿನಕ್ಕೆ ಓದೋದಿಲ್ವೋ ಅವರಿಗೆ ಬರೀಲಿಕ್ಕೆ ತುಂಬ ಕಷ್ಟ. ಹಾಗೆ ಮಾಡಬೇಡಿ, ಹಾಗೆ ಮಾಡಿದರೆ ಖಂಡಿತ ಓದು ನೀವು ಒಳ್ಳೆ ಬರಹಗಾರರಾಗೋದಕ್ಕೆ ಸಾಧ್ಯವೇ ಇಲ್ಲ. ಕನಿಷ್ಠ ಒಂದೋ ಎರಡೋ ಪತ್ರಿಕೆಗಳನ್ನು ಓದಿ. ನಿಮಗೆ ಮಲಯಾಳದಲ್ಲೂ ಆಸಕ್ತಿ ಇದ್ದರೆ ಮಲಯಾಳದಿಂದಲೂ ಒಂದು ಪತ್ರಿಕೆಯನ್ನು ತರಿಸಿ ಓದಿ. ಎರಡು ಭಾಷೆಗಳು ಅದು ದೊಡ್ಡ ಸಂಪತ್ತು, ಅದು ಎರಡು ಭಾಷೆಗಳ ಒಟ್ಟಿಗೆ ನಿಮಗೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದು ದೊಡ್ಡ ಸಂಪತ್ತು, ದೊಡ್ಡ ಬರಹಗಾರರಾಗೋದಕ್ಕೆ ಸಾಧ್ಯ ನಿಮಗೆ. ಅಥವಾ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕೊಡುಕೊಳಗಳನ್ನು ಮಾಡೋದಕ್ಕೆ ಸಾಧ್ಯ, ಅಲ್ಲೇನು ನಡೆದಿದೆ ಸಾಹಿತ್ಯದಲ್ಲಿ ಇಲ್ಲೇನು ನಡೆದಿದೆ ಸಾಹಿತ್ಯದಲ್ಲಿ ಎನ್ನುವುದನ್ನು ನೋಡೋದಕ್ಕೆ ಸಾಧ್ಯ, ಮತ್ತು ಇತರರಿಗೆ ಹೇಳಿಕೊಡೋದಕ್ಕೆ ಸಾಧ್ಯ. ಇದೆಲ್ಲ ಮಾಡೋದಕ್ಕೆ ಸಾಧ್ಯವಾಗುವಂಥದ್ದು ಹೆಚ್ಚು ಹೆಚ್ಚು ಭಾಷೆಗಳನ್ನು ತಿಳ್ಕೊಳ್ಳೋದ್ರ ಮೂಲಕ. ಮತ್ತು ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ನನ್ನೇ ಕೋಟ್ ಮಾಡೋದು ಬೇರೆ ಬೇರೆ ಕೆಲವು ಕಾರಣಗಳಿಗೆ, ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಈ ದೈವತ್ತಿನ ವಿರೋಧಿಗಳಂತ ಒಂದು ದೊಡ್ಡ ಒಂದು ಒಳ್ಳೆಯ ನಾವೆಲ್ ಅದು, ಎಂ ಮುಕುಂದನ್ ಬರೆದಿರುವಂಥದ್ದು. ಆ ದೈವತ್ತಿನ ವಿಗ್ರಹಗಳ ಕರಾವಳಿ ಬೆಳ್ತಿನ ಇದ ಕತೆ ಆದ್ದರಿಂದ ಇದು. ಈ ಕರಾವಳಿ ಭಾಷೆ ಅಲ್ಲಿ ಬಳಕೆ ಮಾಡಿದಂಥ ಭಾಷೆಗೂ ನಮ್ಮ ಈ ಕಡೆ ಭಾಷೆಗೂ ಸ್ವಲ್ಪ ಏನೋ ಸಂಬಂಧ ಸಾಮ್ಯವನ್ನು ಕಂಡುಕೊಳ್ಳುವಂಥ ಉದ್ದೇಶದಿಂದ ಅದಕ್ಕೆ ಹತ್ತಿರದ ದಕ್ಷಿಣ ಕರ್ನಾಟಕ ಜಿಲ್ಲೆಯ ಒಳಗಡೆಯೂ ಇರಬಹುದಾದಂತಹ ಒಂದು ಆಡು ಮಾತನ್ನು ನಾನು ಕಂಡುಕೊಳ್ಳೋದಕ್ಕೆ ಪ್ರಯತ್ನಪಟ್ಟೆ. ಈ ಆಡು ಮಾತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡು ಮಾತು ಇಲ್ಲ ಅಂತ ಹೇಳ್ತಾರೆ. ಏ ನಿಮಗೆ ಅಂತ ಎಲ್ಲ ನಿಮ್ಮದೆಲ್ಲ ಬರವಣಿಗೆ ಗ್ರಾಂಥಿಕ ಭಾಷೆ ಅಂತ ಹೇಳ್ತಾರಲ್ಲ, ಆದರೆ ಆಡು ಮಾತು ಇದೆ ನಿಜವಾಗಿ. ನಮ್ಮ ಆಡು ಮಾತಾದರೂ ಅದಕ್ಕೆ ಸ್ವಲ್ಪ ಮಲಯಾಳದ ಟಚ್ ಇದೆ, ಸ್ವಲ್ಪ ತುಳುವಿನ ಟಚ್ ಇದೆ, ಎಲ್ಲದರೊಂದು ಸಮ್ಮಿಶ್ರವಾದಂಥ ಒಂದು ಆಡು ಮಾತು ಇದೆ. ನಿನ್ನ ಇಕ್ಕಣಿ ಸಲ ನನಗೆ ಬೇಡ ಮಾರಯ್ಯ ಅಂತ ನಾವು ಹೇಳಿದರೆ ಅದರಲ್ಲಿ ಏನೋ ಒಂದು ಇದೆ, ಕೇಣಿ ಅಲ್ವಾ, ಕೇಣಿ ಎಂಥ ಕೇಣಿ ಆ ಒಂದು ಅಂತ ಒಳ್ಳೆ ಶಬ್ದ ಅದು. ಈ ಕೆಣಿ ಶಬ್ದ ಬಳಕೆ ಮಾಡಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ, ಆ ಕಡೆ ಅವ್ರಿಗೆ ಗೊತ್ತಿಲ್ಲ ಇದೇನು ಬಳಸಿದ್ದಾರೆ ಇವರು ಅಂತ. ನಾನು ಹೇಳಿದೆ ಅದು ಇದೆ, ಕೆಣಿ ಇದೆ, ಒಳ್ಳೆ ಶಬ್ದ ಅದು, ಅದಕ್ಕೆ ಇಂಥ ಅರ್ಥ ಇದೆ ಅಂತ. ಇಡೀ ಕೃತಿಯನ್ನು ನಾನು ದಕ್ಷಿಣ ಕನ್ನಡ ಜಿಲ್ಲೆಯದ್ದೇ ಆದಂತಹ ಒಂದು ಭಾಷೆಯನ್ನು ಬಳಸಿಕೊಂಡು ನಾವು ನಮ್ಮನ್ನು ತಮಾಷೆ ಮಾಡೋದು ಬೇರೆ, ಎಂಥ ಮರರೆ ಇಡ್ಲಿ ಸಾಂಬಾರು ಅಂತೆಲ್ಲ ಹೇಳ್ಬೋದು ಅವ್ರು ನಮ್ಮನ್ನು. ಅದು ಬಿಡಿ, ಅದು ಬಿಡಿ, ಅದು ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನಮ್ಮನ್ನೆಲ್ಲ ಗೇಲಿ ಮಾಡುವುದಕ್ಕೆ ನಮ್ಮ ಹೋಟೆಲ್ ಮಾಣಿಗಳನ್ನೆಲ್ಲ ಸಿನಿಮಾಗಳಲ್ಲೆಲ್ಲ ತೋರಿಸಿ ಎಷ್ಟೋ ಮಾಡಿದ್ದಾರೆ, ಆದರೆ ಅಂಥದ್ದಲ್ಲ. ನಿಜವಾಗಿಯೂ ಕೂಡ ಒಂದು ನಮ್ಮದೇ ಆದಂತಹ ಆಡು ಭಾಷೆ ಇದೆ ಇಲ್ಲಿ, ಅದನ್ನು ನಾನು ಬಳಕೆ ಮಾಡಿದೆ. ಆವಾಗ ಒಂದು ನೋಡುವವರಿಗೆ ಏಯ್ ಈ ಇದೊಂದು ಈ ಸಂಭಾಷಣೆಯಲ್ಲಿ ಇವರು ಬಳಸಿರುವಂಥ ಮಾತುಗಳಲ್ಲಿ ಎಷ್ಟು ಪದ ಬಳಕೆಗಳಿವೆ, ಎಷ್ಟು ಹೊಸ ಹೊಸ ಪದಗಳಿವೆ, ಎಷ್ಟು ಗ್ರಾಮ್ಯವಾದಂಥ ಪದಗಳಿವೆ ಎನ್ನುವುದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದು ಅವರಿಗೆ ಅಚ್ಚರಿ ತಂದಿತ್ತು. ಈ ಡೆಲ್ಲಿಯಲ್ಲಿ ಒಂದು ಅದೇ ಕೃತಿಗೆ ಒಂದು ರಾಷ್ಟ್ರೀಯ ಬಹುಮಾನ ಬಂತು, ಭಾಷಾಭಾರತಿ ಸನ್ಮಾನ ಅಂತ. ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಬೇರೆ ಬೇರೆ ಭಾಷೆಯವರು ಕೂತ್ಕೊಂಡು ಅದು ಅಂದರೆ ಒಂದು 5 ವರ್ಷಗಳಲ್ಲಿ ಬಂದಂತಹ ಅನುವಾದಗಳನ್ನು ಇಟ್ಟುಕೊಂಡು ಮಾಡುವಂಥ ಒಂದು ಸೆಲೆಕ್ಷನ್ ಅದು. ಅದರಲ್ಲಿ 5 ಮಂದಿಯನ್ನು ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ, ಡೆಲ್ಲಿಯಲ್ಲಿ ಕೂತ್ಕೊಂಡು 5 ದಿವಸ ಕೂತ್ಕೊಂಡು ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ ಇವರು. ಅದರಲ್ಲಿ ವಿಶೇಷವಾಗಿ ಕಂಡದ್ದೇ ಈ ಭಾಷೆಯ ಬಳಕೆ. ನಮಗೆ ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮಗೆ ಈ ಎರಡೂ ಭಾಷೆಗಳು ಬರ್ತಾ ಇರೋದ್ರಿಂದ ಎರಡೂ ಭಾಷೆಗಳ ಮಹತ್ತರವಾದಂಥ ಕೆಲವು ಪದಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದು ಮಲಯಾಳದಲ್ಲೂ ಸಲ್ಲುತ್ತದೆ ಕನ್ನಡದಲ್ಲೂ ಸಲ್ಲುತ್ತದೆ ಅಂತ ಆದಾಗ ಕನ್ನಡಕ್ಕೂ ಮತ್ತು ಮಲಯಾಳಕ್ಕೂ ಸಂಬಂಧ ಇರುವಂಥ ಎಷ್ಟೋ ಪದಗಳಿವೆಯಲ್ಲ, ದ್ರಾವಿಡ ಭಾಷೆಯ ಪದ ಅಲ್ಲ ಇದು. ಈ ದ್ರಾವಿಡ ಭಾಷೆಯ ಪದಗಳನ್ನು ನಾವು ಕನ್ನಡದಲ್ಲಿ ತಗೊಂಡ್ಬರೋದು, ಮಲಯಾಳದಿಂದ ಹಾಗೆ ತಗೊಂಡ್ಬಂದು ಇಲ್ಲಿ ಹಾಕೋದು. ಇಲ್ಲಿ ಹಾಕ್ಕೊಂಡಾಗ
ಮಲಯಾಳದವ ಎಲ್ಲಾದರೂ ಈ ಕನ್ನಡದ ಕಾದಂಬರಿಯನ್ನು ಓದಿದ್ರೆ ಅವನಿಗೂ ಅರ್ಥ ಆಗ್ತದೆ. ಕನ್ನಡದವರಿಗೆ ಇದು ಹೊಸ ಶಬ್ದ ಆಗಿದ್ರು ಕೂಡ ಇಡೀ ವಾಕ್ಯವನ್ನು ಇಟ್ಟುಕೊಂಡು ನೋಡಿದಾಗ ಅದಕ್ಕೊಂದು ಹೊಸ ಅರ್ಥ ಸಿಗ್ತದೆ. ಹಾಗಾಗಿ ಅರ್ಥವ್ಯಾಪ್ತಿ, ಶಬ್ದ ಭಂಡಾರ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂದು ತಂತ್ರ. ಹಾಗಾಗಿ ನಮಗೆ ಎರಡೂ ಭಾಷೆ ಗೊತ್ತಿದ್ರೆ ತುಂಬ ಒಳ್ಳೆಯದು. ಓ ನಾನು ಡೈವರ್ಟ್ ಆಗ್ತಾನೆ, ಆ ಭಾಷೆ ಈ ಭಾಷೆ ಎಲ್ಲ ಆದಾಗ ಕನ್ಫ್ಯೂಸ್ ಆಗ್ತದೆ. ಇಲ್ಲ, ಏನು ಕನ್ಫ್ಯೂಷನ್ ಇಲ್ಲ, ಅದು ಅದೇ ಇದು ಇದೆ. ಬೇಕಾದಷ್ಟನ್ನು ನೀವು ಇಲ್ಲಿಗೆ ತಗೊಂಡು ಬಂದು ಸೇರಿಸಿಕೊಂಡ್ರೆ ನಿಮ್ಮ ಶಬ್ದ ಭಂಡಾರ, ಅದರ ವ್ಯಾಪ್ತಿ ಜಾಸ್ತಿ ಆಗ್ತದೆ. ಒಂದು ಎಲ್ರಿಗೂ ಗೊತ್ತಿರುವಂಥದ್ದೇ ಕೊನೆಯದಾಗಿ, ಸದ್ಯಕ್ಕೆ ಸಾಕಾಗ್ಬೋದಲ್ಲ, ಮತ್ತೆ ಪ್ರಶ್ನೋತ್ತರಗಳನ್ನು ಮಾಡಿಕೊಳ್ಳೋಣ ಅಲ್ವಾ. ಕೊನೆಯದಾಗಿ ಒಂದು, ನೀವು ಓದುವವರೆಲ್ಲರೂ ಕೂಡ ಓದಿರಿ, ಮೊದಲನೇ ಪದ ಅಲ್ಲ, ಗಟ್ಟಿಯಾಗಿ ಓದಿರಿ. ನೀವು ಓದುವವರೆಲ್ಲರೂ ಕೂಡ ಗಟ್ಟಿಯಾಗಿ ಓದಿರಿ. ಈ ಗಟ್ಟಿಯಾಗಿ ಓದೋದ್ರ ಮೂಲಕ ನಮ್ಮ ನಾಲಿಗೆಯಲ್ಲಿ ಬರುವಂತಹ ತಪ್ಪು ಉಚ್ಚಾರಗಳನ್ನು ತಿದ್ದಿಕೊಳ್ಳುವುದಕ್ಕೆ ಪಕ್ಕದವನಿಗೆ ಸಾಧ್ಯ ಆಗ್ತದೆ, ನಮಗೆ ಆಗುವುದಿಲ್ಲ. ಪಕ್ಕದವ ಹೇಳ್ತಾನೆ, ಏಯ್ ತಪ್ಪು ಉಚ್ಚಾರ ಮಾಡ್ತಾ ಇದೆಯಾ ಅಂತ. ಅವ ಹಾಗೆ ಹೇಳಿದಾಗ ನಮ್ಮ ಉಚ್ಚಾರವನ್ನು ತಿದ್ದಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇವನ ನಾಲಿಗೆಗೆ ಅರ ಹಾಕಿ ತೆಕ್ಕಬೇಕು ಅಂತ ಕೆಲವರು ಹೇಳ್ತಾರೆ. ಆ ಥರದ ತಪ್ಪುಗಳನ್ನು ನಾವು ಮಾಡ್ತೇವೆ ಅಂತ ಅರ್ಥ. ಅದಕ್ಕೆ ಅದನ್ನು ಕೆಲವೊಮ್ಮೆ ಕೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಥರದ ಭಾಷೆಯನ್ನು ಬಳಸ್ತಾರೆ. ನಮ್ಮ ವಿದ್ಯಾರ್ಥಿಗಳೇ ಬಳಸುವಾಗ ನಮಗೆ ಸಂಕಟ ಆಗ್ತಿತ್ತು, ಅಯ್ಯೋ ಇದನ್ನು ಹೇಗಪ್ಪ ತಿದ್ದೋದು ನಾವು, ಈ ಒಬ್ಬ ಪ್ರೆಸೆಂಟೇಬಲ್ ವ್ಯಕ್ತಿ ಆಗಬೇಕಲ್ಲಪ್ಪ, ನಾಳೆ ಎಲ್ಲಾದರೂ ಹೋಗಿ ಒಂದು ಭಾಷಣ ಮಾಡಬೇಕು ಕನ್ನಡದಲ್ಲಿ ಅಂತ ಹೇಳಿದಾಗ, ಇವ ಕನ್ನಡದಲ್ಲಿ ಮಾತಾಡ್ತಿದ್ದಾನೆ, ಅಯ್ಯೋ ತುಳುವಿನಲ್ಲಿ ಮಾತಾಡ್ತಿದ್ದಾನೆ, ಇನ್ನೊಂದು ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ಇವ ಮಾತಾಡ್ತಿದ್ದಾನೆ ಅಂತ ಗೊತ್ತಾಗದಂಥ ಒಂದು ಪರಿಸ್ಥಿತಿ ಇದೆಯಲ್ಲಪ್ಪ, ಇವನು ಭಾಷೆಯನ್ನು ಹೇಗಪ್ಪ ತಿದ್ದೋದು ನಾಲಗೆಯನ್ನು ಅಂತ ನಮಗೆ ತಲೆಬಿಸಿ ಆಗ್ತದೆ. ಇಂಥ ಸಂದರ್ಭಗಳು ಎಷ್ಟೋ ಇವೆ. ಈಗ ನಮಗೂ ಕೂಡ ಆ ಕಡೆಯಿಂದ ನೀವು ಬಿಜಾಪುರ ಕಡೆಯಿಂದಲೋ ಇನ್ಯಾವುದೋ ರಾಯಚೂರು ಕಡೆಯಿಂದಲೋ ಯಾರೋ ಬಂದವರು ಇಲ್ಲಿ ಒಂದು ಭಾಷಣ ಮಾಡಿದರೆ ಅವರು ಆಡುವಂಥ ಮಾತುಗಳಲ್ಲಿ ಅನೇಕ ಪದಗಳು ನಮ್ಗೆ ಗೊತ್ತೇ ಆಗಲ್ಲ, ಯಾವುದೋ ಮರಾಠಿ ಮಿಶ್ರಿತವಾಗಿರ್ತದೆ ಅದು. ಆವಾಗ ನಮಗೆ ಹೇಗೆ ಗೊಂದಲ ಆಗ್ತದೆಯೋ ಅದೇ ಥರದ ಗೊಂದಲ ಇಲ್ಲಿಯವರು ಆಡುವಾಗಲೂ ಕೂಡ ಆಗ್ತದೆ. ಹಾಗಾಗಿ ಕೊನೆಯ ಪಕ್ಷ ಗ್ರಾಂಥಿಕವಾದಂಥ ರೀತಿಯಲ್ಲೇ ನಾವು ಮಾತಾಡೋದಕ್ಕೆ ಹೊರಟ್ರೆ ಅದು ನಮ್ಮ ರಾಜ್ಯದ ಉದ್ದಗಲಕ್ಕೆ ಇದೆ. ಗ್ರಾಂಥಿಕ ಭಾಷೆ, ಎಷ್ಟೇ ಗ್ರಾಂಥಿಕ ಭಾಷೆ ಮಾತಾಡುವವರು ಕೂಡ ಬರೆಯುವಾಗ ಕನ್ನಡದಲ್ಲಿ ಪಕ್ಕ ಕನ್ನಡದಲ್ಲೇ ಬರೀತಾರೆ, ಗ್ರಾಂಥಿಕವಾಗಿಯೇ ಬರೀತಾರೆ. ಆಡುವಾಗ ಏನೇ ಗ್ರಾಮ್ಯ ಭಾಷೆ ಬಳಸಿದರೂ ಕೂಡ. ಹಾಗಾಗಿ ನಮ್ಮ ಬರವಣಿಗೆ ಆದಷ್ಟು ಗ್ರಾಂಥಿಕವಾಗಿ ಇರಲಿ, ಆದರೆ ಮಾತು ಕೂಡ ಅಷ್ಟೇ ಶಕ್ತವಾಗಿ ಗ್ರಾಂಥಿಕವಾಗಿ ಇರಲಿ. ಅದಕ್ಕೆ ಗಟ್ಟಿಯಾಗಿ ಓದುವಂಥ ಕ್ರಮ. ಏ ಈ ವಯಸ್ಸಿನಲ್ಲಿ ಎಂಥಪ್ಪ ನಾನು ಗಟ್ಟಿಯಾಗಿ ಓದೋದು, ಅದೆಲ್ಲ ಸಣ್ಣ ಮಕ್ಕಳಿದ್ದಾಗೆ ಶಾಲೆಗೆ ಹೋಗುವಾಗ ಆಯ್ತಲ್ಲಪ್ಪ ಅಂತ ಬೇಜಾರು ಪಟ್ಟುಕೊಳ್ಬೇಕಾದ ಸಂಗತಿ ಅಲ್ಲ ಅದು. ಏನಾಯಿತು, ದಿನಪತ್ರಿಕೆಯನ್ನು ಕಣ್ಣೆದುರುಗಡೆ ಇಟ್ಕೊಂಡು ಗಟ್ಟಿಯಾಗಿ ಓದೋದಪ್ಪ. ಮನೆಯವರು ಕೂಡ ಕೇಳ್ತಾರೆ, ಕೇರಳಕ್ಕೆ ನೀವು ಹೋದರೆ ಬಿ ಡಿ ಕಂಪನಿಯಲ್ಲಿ ಓದುವವರೇ ಇದ್ದಾರೆ, ಎಷ್ಟು ಚಂದ ಓದ್ತಾರೆ ಅವರು. ಆ ಓದುವವರು ಇಡೀ ಕೂತವರಿಗೆ ಬೇಕಾಗಿ ಓದ್ತಾರೆ, ಇಡೀ ಸಭೆಗೆ ಎಲ್ಲ ಬಿಡಿ ಕಟ್ತಾ ಇರ್ತಾರೆ. ಒಬ್ಬರು ಅವರಿಗೆ ಪೇಯ್ಡ್ ಅವರು, ಅವರಿಗೆ ಕೆಲಸವೇ ಅಷ್ಟೇ, ಎಲ್ಲ ಪೇಪರ್ಗಳನ್ನು ತಂದು ಇಟ್ಟುಕೊಂಡು ಪೇಪರ್ ಓದೋದು. ಓದ್ತಾರೆ ಗಟ್ಟಿಗೆ, ಚಂದಕ್ಕೆ ಓದ್ತಾರೆ. ಆ ಥರದ